ಯಾರು ಎಂಪಿ ಆದ್ರೂ ಉತ್ತಮ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಒಂದು ಎಂಪಿ ಆದ್ರೆ ಮತ್ತೆ ಇನ್ನೂ ಒಳ್ಳೇದು ನಮ್ಗೆ ನಿಖಿಲ್ ಸ್ವಾಮಿ ನಿಖಿಲ್ ಕುಮಾರ್ ಸ್ವಾಮಿ ಇನ್ನು ಹುಡುಗರು ನಿಖಿಲ್ ಸ್ವಾಮಿ ಬಿಟ್ಟು ಯಾರಿಗೆ ಅವರು ಟಿಕೆಟ್ ಘೋಷಣೆ ಮಾಡಿದ್ರು ನಾವು ಡಿ ಕೆ ಶಿವಕುಮಾರ್ ಇಂದ ಹೋಗ್ತೀವಿ ಈಗ ಸಿದ್ದರಾಮಯ್ಯ ಈಗ ಏನು ಅಭಿವೃದ್ಧಿ ಕೆಲಸ ಆಯ್ತಲ್ಲ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಸ್ವಾರ್ಥ ಜಾಸ್ತಿ ಅಂಬರೀಷ್ ಹಾಕಿದ್ವಿ ಸುಮಲತ ನಾವು ಹಾಕಿಲ್ಲ ಸುಮಲತಾ ಬೆಂಬಲ ಕೊಡಲ್ಲ ದೇವೇಗೌಡರ ಕುಟುಂಬಕ್ಕೆ ಬೆಂಬಲ ಕೊಡಲ್ಲ ಸುಮಲತಾ ಬಂದ್ರು ಸುಮ್ನೆ ಫ್ಯಾಕ್ಟರಿ ಫ್ಯಾಕ್ಟ್ರಿ ಉದ್ದಾರ ಮಾಡ್ತೀನಿ ಶುಗರ್ ಫ್ಯಾಕ್ಟರಿ ಅಂತ ಅಂದ್ರು ಯಾವ ಹೇಳಿಗೆನೂ ಮಾಡಿಲ್ಲ ಯಾರಿಗೂ ಅನುಕೂಲತೆ ಮಾಡಿಲ್ಲ ಅವ್ರಿಗೆ ಅನುಕೂಲತೆ ಮಾಡ್ಕೊಂಡಿದ್ದಾರೆ ಡಿಕೆ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದೆ ಇರೋ ಕಾರಣದಿಂದ ಎಲ್ಲರೂ ಈ ಸಾರಿ ನಿಖಿಲ್ ಕುಮಾರ್ ಸ್ವಾಮಿಗೆ ವೋಟ್ ಹಾಕ್ತಾರೆ ಕಾಂಗ್ರೆಸ್ ಓಟ್ ಹಾಕಲ್ಲ ಜಾತ್ಯತೀತ ಪಕ್ಷ ಅಂತ ನೀವು ಮದ್ದು ಕಟ್ ಕಟ್ಟದ ಮೇಲೆ ತಿರ್ಗಾ ಮತ್ತೆ ಗೋಮಾದಿ ಪಕ್ಷ ಹತ್ರ ಯಾಕೆ ಹೋದ್ರಿ ನೀವು ನಿಮ್ಗೆ ಗೆಲ್ಲಕ್ ತಾಕತ್ತಿರ್ಲಿಲ್ವಾ ಗೈಡೆನ್ಸ್ ಇಂದ ಕೆರಗೋಡಲ್ ಕಲಾಕಿ ರವಿ ಕುಮಾರ್ ಮತ್ತೆ ಚಲೋ ರಾಯಸ್ವಾಮಿ ಇಬ್ರುನು ಕೇವಲ ಹೋಗಿ ಸಾರ್ವಜನಿಕ ಸಾರ್ವಜನಿಕರ ನಾವಿವತ್ತು ಮಂಡ್ಯದ ಕಲಾ ಮನ್ ಮಂದಿರದಲ್ಲಿ ಇದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ಅಥವಾ ಈ ಒಂದು ಜಾಗದಲ್ಲಿ ಯಾರು ಎಂ ಪಿ ಆಗಬೇಕು ಅಂತ ಜನಸಾಮಾನ್ಯರು ಹೇಳ್ತಾರೆ ಎಂ ಪಿ ಯಾರಾದರೆ ಉತ್ತಮ ಪ್ರಧಾನಮಂತ್ರಿಯವರು ಯಾರಾದರೂ ಉತ್ತಮ ಅನ್ನೋದ್ರ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಕೇಳ್ತಿಳ್ಕೊಳಗೆ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಮ್ಯಾಮ್ ಯಾರು ಎಂ ಪಿ ಆದರೂ ಉತ್ತಮ ಅಂತ ಅನ್ಸುತ್ತೆ ನಿಮಗೆ ನಮಗೆ ನಿಖಿಲ್ ಕುಮಾರಸ್ವಾಮಿ ಕೊಟ್ರೇ ನಾವು ಬಿ ಜೆ ಪಿ ಅಥವಾ ಮೈತ್ರಿ ಕೂಟ ಜೆ ಡಿ ಎಸ್ಗೆ ಹಾಕೋದು ಮ್ಯಾಮ್ ಇವ್ರು ಏನಾರ ನಿಖಿಲ್ ಕುಮಾರ್ ಸ್ವಾಮಿ ಕೊಟ್ಟಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಫೇವರೇಟ್ ಆಗಿ ಅವ್ರ ಯಾವ ಕ್ಯಾಂಡಿಡೇಟ್ ಆಚರಿಸ್ತಾ ಹಾಕ್ತಾರೆ ಆ ಡಿ ಕೆ ಶಿವಕುಮಾರ್ ಕಡೆ ವಾಲ್ತಾರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಯ ಹೆಸರು ಕೂಡ ಗೊತ್ತಾಗಿದೆ ಸ್ಟಾರ್ ಚಂದ್ರು ಅವರು ಎಲೆಕ್ಟ್ ಮಾಡ್ತಾ ಇದ್ದಾರೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅನ್ನುವಂತಹ ವಿಚಾರಕ್ಕೆ ಬರೋದಾದರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಪುಟ್ಟರಾಜು ಅವರ ಹೆಸರು ಬರ್ತಾ ಇದೆ ಹಾಗೆ ಸುಮಲತಾ ಅಂಬರೀಷ್ ಅವರ ಹೆಸರು ಬರ್ತಾ ಇದೆ ಇವ್ರ ಮೂರು ಜನರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅಂತ ಅನಿಸುತ್ತೆ ನಿಖಿಲ್ ಕುಮಾರಸ್ವಾಮಿಗೆ ಮ್ಯಾಮ್ ಕಳೆದ ಸಾರಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಗೆ ಕೆಲವರೆಲ್ಲ ಅನ್ಯಾಯ ಮಾಡಿದ್ದಾರೆ ಜೊತೆಗೆ ರಾಜಕಾರಣಿಗಳಾಗ್ಬೋದು ಅದಕ್ಕೆ ಬೆಂಬಲವಾಗಿ ಇವರು ಆನ್ಸರ್ ಮಾಡದೆ ಮಾಧ್ಯಮದವರು ಸಹ ಅವ್ರಿಗೆ ಹೇಳಿದಂಥ ಪ್ರಶ್ನೆಗಳನ್ನ ಹೆಚ್ಚಿಗೆ ಪ್ರಚೋದನೆ ಮಾಡಿ ನಿಖಿಲ್ ಕುಮಾರಸ್ವಾಮಿಗೆ ತುಂಬ ಅನ್ಯಾಯ ಆಗಿದೆ ಆ ಕಾರಣಕ್ಕೆ ನಾವು ಕುಮಾರಸ್ವಾಮಿ ಆ್ಯಂಡ್ ದೇವೇಗೌಡರು ಬೆನ್ನೆಲುಬಾಗಿ ನಾವು ರೈತರು ನಿಲ್ತೀವಿ ಮ್ಯಾಮ್ ಮಾಧ್ಯಮದ ವಿಚಾರಕ್ಕೆ ಬರೋದಾದರೆ ಅವ್ರ ಪರ ಇವ್ರ ಪರ ಅಂತಿಲ್ಲ ನಮ್ದೆಲ್ಲಾ ಜನಸಾಮಾನ್ಯರ ಪರ ಅಂತಾನೆ ಹೇಳ್ಬೋದು ಇನ್ನೊಂದು ವಿಚಾರ ಏನು ಅಂತಂದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಪುಟ್ರಾಜು ಅವರನ್ನ ನಿಲ್ಸಿದ್ರೆ ನಿಮ್ಮ ಮತ ಅಥವಾ ನಿಮ್ಮ ಅಭಿಪ್ರಾಯ ಇಲ್ಲ ಇಲ್ಲ ಮ್ಯಾಮ್ ಬೇರೆ ನಿಖಿಲ್ ಸ್ವಾಮಿ ಬಿಟ್ಟು ಯಾರಿಗೆ ಅವರು ಟಿಕೆಟ್ ಘೋಷಣೆ ಮಾಡಿದ್ರು ನಾವು ಡಿ ಕೆ ಶಿವಕುಮಾರ್ ಹಿಂದೆ ಹೋಗ್ತೀವಿ ಮ್ಯಾಮ್ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಹಿಂದೆ ಹೋಗ್ತೀವಿ ಈಗ ಡಿ ಕೆ ಶಿವಕುಮಾರ್ ಬಿಟ್ಟು ನಿಖಿಲ್ ಇದೀವಿ ಅಂದ್ರೆ ಡಿ ಕೆ ಶಿವಕುಮಾರ್ ಈ ಸಾರಿ ಮುಖ್ಯಮಂತ್ರಿ ಸ್ಥಾನ ಹೇಳ್ಬಿಟ್ಟು ಅವ್ರು ಕೊಟ್ಟಿಲ್ಲ ಆ ಕಾರಣಕ್ಕೆ ನಾವು ನಿಖಿಲ್ ಕುಮಾರಸ್ವಾಮಿಗೆ ಮಾಡ್ತೀವಿ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಿತ್ತು ಆ ಕಾರಣಕ್ಕೆ ನಾವು ಏಳಕ್ಕೆ ಆರು ಸೀಟು ಸಹ ಎಮ್ ಎಲ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ ನಾವು ಅವರು ಬೇಡ್ಕೊಂಡ್ರು ಒಕ್ಕಲಿಗರು ನಮ್ಮ ಸಮುದಾಯಕ್ಕೆ ನೀವು ನಿಲ್ಲಬೇಕು ನಾನು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ ಅಂತ ಕೇಳ್ಕೊಂಡ್ರು ಆ ಕಾರಣಕ್ಕೆ ನಾವು ಕುಮಾರಸ್ವಾಮಿ ಬಿಟ್ಟು ಡಿ ಕೆ ಶಿವಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಬಲ ಕೊಟ್ಟಿದ್ವಿ ಈಗ ಅವರು ಸಿ ಎಂ ಪೋಸ್ಟ್ ನ ಕೊಡದೇ ಇರೋದ್ರಿಂದ ರಾಹುಲ್ ಗಾಂಧಿ ನಾವು ಕಾಂಗ್ರೆಸ್ಗೆ ನಾವು ಮತ ಹಾಕಲ್ಲ ನಿಖಿಲ್ ಕುಮಾರ್ ಸ್ವಾಮಿಗೆ ಮತ ಆಗಿದೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮಿನೇಟ್ ಲೀಡ್ರು ಜೊತೆಗೆ ಸಾರ್ವಜನಿಕವಾಗಿ ಯಾರದೇ ಕೆಲಸನ ಕೂತಲ್ಲೇ ಕೆಲಸ ಮಾಡಿಸ್ಕೊಡ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗ ಮುಖ್ಯಮಂತ್ರಿ ಆಗಿದ್ದಾರೆ ಅವಕಾಶ ಕೊಟ್ಟಿದ್ದು ಅವಕಾಶ ಕೊಟ್ಟು ಅವರು ಮತ್ತೆ ಅವರ ಡಿ ಕೆ ಶಿವಕುಮಾರ್ ಕೊಡಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅವರು ಡಿ ಕೆ ಶಿವಕುಮಾರ್ ಕೊಡದೇ ಇರೋದರಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಹೊರಗಡೆ ಇಟ್ಟು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡ್ತೀವಿ ಓಕೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಮೈತ್ರಿಯಲ್ಲಿ ಇತ್ತು ಹಾಗೆ ಸುಮಲತಾ ಅವರು ಪಕ್ಷೇತರವಾಗಿ ನಿಂತ್ಕೊಂಡಿದ್ರು ಮಂಡ್ಯದಲ್ಲಿ ಸುಮಲತಾ ಅವರು ಗೆದ್ದಿದ್ದಾರೆ ಓಕೆ ಅವರ ಅಭಿವೃದ್ಧಿ ಕೆಲಸಗಳೆಲ್ಲ ಎಷ್ಟ ಆಗಿದೆಯಾ ನಿಮಗೆ ಹೇಗೆ ಆದರೆ ಮ್ಯಾಮ್ ಅವರಿಗೆ ನಾವು ವೋಟ್ ಹಾಕಿಲ್ಲ ಅವರಿಗೆ ಅಂಬರೀಷ್ ವೋಟ್ ಹಾಕಿದ್ವಿ ಸುಮಲತ ನಾವು ಹಾಕಿಲ್ಲ ಏನಕ್ಕೆ ಹಾಕಿಲ್ಲ ಅಂದರೆ ಇಪ್ಪತ್ತು ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಆಗ ಮನೆಗೆ ಸೇರ್ಕೊಂಡ್ರು ಈಗ ಬಂದ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ಅಂತಂದ್ಬಿಟ್ಟು ಈಗ ಓಡಾಡ್ಕೊಂಡು ಸಾರ್ವಜನಿಕರು ಮಧ್ಯಾಹ್ನೂ ಇಲ್ಲ ಅವರು ಮಂಡ್ಯ ಮನೆ ಮಾಡ್ತೀನಿ ಅಂತ ಹೇಳಿದ್ರು ಮದ್ಯನೂ ಇಲ್ಲ ಮಾಡಿದ್ದಾರೆ ಅಲ್ಪ ಸ್ವಲ್ಪ ಮಾಡಿದ್ದಾರೆ ಮಾಡೇ ಇಲ್ಲ ಅಂತೇಳುವಾಗಿಲ್ಲ ಅಲ್ಪ ಸ್ವಲ್ಪ ಮಾಡಿದ್ದಾರೆ ಆದರೂ ಸಹಿತ ನಾವು ಸುಮಲತನ ಬೆಂಬಲ ಕೊಡೋಲ್ಲ ದೇವೇಗೌಡರು ಕುಟುಂಬಕ್ಕೆ ಬೆಂಬಲ ಕೊಡ್ತೀವಿ ಓಕೆ ಈಗ ಇಲ್ಲಿನ ಎಮ್ ಎಲ್ ಎ ಅವರು ಸರಿಯಾದ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆ ಮೂಲಭೂತ ಸೌಕರ್ಯಗಳನ್ನ ಈಗ ಹೇಳ್ಬೋದು ಬೇರೆಯವ್ರಿಗೆ ಟ್ಯಾಲಿ ಮಾಡಿದ್ರೆ ಕಳೆದ ಬಾರಿಯವ್ರಿಗೆ ಟ್ಯಾಲಿ ಮಾಡಿದ್ರೆ ರವಿಕುಮಾರ್ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ನಡೀತಾ ಇದೆ ಕೆಲಸಗಳು ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಸ್ಪಂದಿಸ್ತಾ ಇದ್ದಾರೆ ತೊಂದರೆ ಇಲ್ಲ ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಸಾಕಷ್ಟು ಮತದಾರರು ಕೂಡ ಇದ್ದಾರೆ ಅವ್ರೇನಾದರೂ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಮಂಡ್ಯ ಜನರ ಅಭಿಪ್ರಾಯ ಆಗ ಅಲ್ಲ ತೊಂದರೆ ಇಲ್ಲ ಮ್ಯಾಮ್ ಅವರು ಅಲ್ಲಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ನಿಂತರೆ ನನ್ನ ಬೆಂಬಲ ಸಹಕಾರ ಇದೆ ಅಂತೇಳಿ ಕಾರಣ ಅವ್ರಿಗೂ ಕೃತಜ್ಞತೆ ಇದೆ ಅಂತ ಹೇಳ್ಬೋದು ಅಂಬರೀಷ್ ಅವ್ರನ್ನ ಬೆಳೆಸ್ತವ್ರು ಎಚ್ ಡಿ ದೇವೇಗೌಡ್ರೆ ಹಾಗಾಗಿ ಅವರು ಆ ಕೃತಜ್ಞತೆ ಇಟ್ಕೊಂಡು ಕುಮಾರಸ್ವಾಮಿ ನಿಂತರೆ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಮ ಮಧ್ಯ ಕಳೆದ ಎಲೆಕ್ಷನಲ್ಲಿ ಕೆಲವರೆಲ್ಲ ಇಲ್ಲದೇ ಇರೋ ಸಲ್ಲದೆ ಇರೋ ಮಾತಾಡಿದಾಗ ಆ ಎಮ್ಮನಿಗೆ ಬೇಸರ ಆಗಿತ್ತು ಜೊತೆಗೆ ಅನುಕಂಪದ ಅಲೆ ಇತ್ತು ಸಿದ್ದರಾಮಯ್ಯನ ಒಳೇಟ್ಟಿತ್ತು ಮತ್ತು ರೈತರ ಸಂಘದ ಬೆಂಬಲ ಇತ್ತು ಬಿ ಜೆ ಪಿ ಬೆಂಬಲ ಇತ್ತು ಇವರೆಲ್ಲರ ಸಹಕಾರದಿಂದ ಸುಮಲತಾ ಗೆದ್ದರು ಇಲ್ಲಾಂದರೆ ಜೆ ಡಿ ಎಸ್ ಬಿಟ್ಟು ಮಂಡ್ಯದಲ್ಲಿ ಸುಮಲತಾ ಗೆಲ್ಲೋಕ್ಕೆ ಅವಕಾಶ ಏನು ಇರ್ತಾ ಇರಲಿಲ್ಲ ಈ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಈಗ ನಿಖಿಲ್ ಕುಮಾರಸ್ವಾಮಿಗೆ ನಿನ್ನೆ ಮೀಟಿಂಗ್ ಇತ್ತು ಕಾರ್ಯಕರ್ತರ ಮೀಟಿಂಗ್ ಇತ್ತು ಕುಮ ನಿಖಿಲ್ ಕುಮಾರ್ ಸ್ವಾಮಿಗೆ ಟಿಕೆಟ್ ಘೋಷಣೆ ಆಗೋ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಆ ಕಾರಣಕ್ಕೆ ನಾವು ನಿಖಿಲ್ ಕುಮಾರಸ್ವಾಮಿಗೆ ಮಾಡ್ತೀವಿ ಮ್ಯಾಮ್ ಓಕೆ ಸರ್ ಈ ಒಂದು ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಎಲ್ಲರೂ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ ಅಥವಾ ಬಿಜೆಪಿ ಜೆಡಿಎಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಮ್ಯಾಮ್ ಜೆಡಿಎಸ್ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕಡಿಮೆ ಮ್ಯಾಮ್ ಕಾಂಗ್ರೆಸ್ ಏನಕ್ಕೆ ಕಡಿಮೆ ಅಂದ್ರೆ ನಂತರ ಯಾರು ರೆಬಲ್ ಆಗಿ ಓಪನ್ ಆಗಿ ಹೇಳಲ್ಲ ಮುಚ್ಚುಮರೇನಲ್ಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದೆ ಇರೋ ಕಾರಣದಿಂದ ಎಲ್ಲರೂ ಈ ಸಾರಿ ನಿಖಿಲ್ ಕುಮಾರ್ ಸ್ವಾಮಿಗೆ ವೋಟ್ ಹಾಕ್ತಾರೆ ಕಾಂಗ್ರೆಸ್ ವೋಟ್ ಹಾಕಲ್ಲ ಮ್ಯಾಮ್ ನನ್ಗೊಂದು ಪ್ರಶ್ನೆ ಇದೆ ಈಗ ಸಿದ್ದರಾಮಯ್ಯ ಅವರು ಅದೇ ಪಕ್ಷದವರು ಅವರು ಇದ್ರೆ ಏನಾಗುತ್ತೆ ಅವರು ಇದ್ರೆ ಅಂದ್ರೆ ಡಿ ಕೆ ಶಿವಕುಮಾರ್ ದುಡಿದಿಲ್ಲವ ಮ್ಯಾಮ್ ಅವ್ರ ಒಬ್ಬರಿಂದನೇ ಪಕ್ಷ ಬಂತ ಕಾಂಗ್ರೆಸ್ ಹೌದು ಈಗ ಸಿದ್ದರಾಮಯ್ಯನ ಒಬ್ಬರಿಂದೇ ಬಂತ ಅಥವಾ ಡಿ ಕೆ ಯಿಂದ ಒಬ್ಬರಿಂದ ಬಂತ ಡಿ ಕೆ ಸಾಕಷ್ಟು ದುಡಿದಿದ್ದಾರೆ ಪಕ್ಷದಲ್ಲಿ ಇಲ್ಲ ಅಂದರೆ ಯಾವುದೋ ಸ್ಥಿತಿಗೆ ಹೋಗ್ತಾ ಇತ್ತು ಪಕ್ಷ ಕಾಂಗ್ರೆಸ್ ಪಕ್ಷ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ರೆ ಪ್ರಶ್ನೆ ಮಾಡ್ತಿದ್ರೇನೋ ಅವರ ಕಾರ್ಯಕರ್ತರು ಅವರ ನಾಯಕರುಗಳೇ ಪ್ರಶ್ನೆ ಮಾಡ್ತಿದ್ರೇನೋ ಮಾಡಕ್ಕೆ ಅವ್ರಿಗೆ ಐದು ವರ್ಷ ಪೂರ್ಣ ಅವಧಿ ಅವಕಾಶ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿನೂ ಇಲ್ಲದಂಗೆ ಪೂರ್ಣ ಅವಕಾಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಅದೇ ಒಕ್ಕಲಿಗರು ಮುಖ್ಯಮಂತ್ರಿ ಆದರೆ ಅವ್ರು ಹಿಂದೆ ನಾಲ್ಕು ಜನ ಸಿ ಎಮ್ ಉಪ ಮುಖ್ಯಮಂತ್ರಿಗಳು ಕೇಳ್ತಾರೆ ಎಷ್ಟು ಸರಿ ಅಂತ ಮಾಧ್ಯಮದವರೇ ನೀವು ಅದನ್ನು ಪ್ರಶ್ನೆ ಮಾಡಬೇಕು ಬೇರೆಯವರು ಕೂಡ ಅಲ್ಲಿರುವಂತಹ ನಾಯಕರು ಕೂಡ ನಮಗೂ ಕೊಡ್ಬೋದಿತ್ತಲ್ಲ ಅಂತ ಹೇಳ್ತಿದ್ರೇನು ಇಲ್ಲ ಮ್ಯಾಮ್ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಮೊದ ಮೊದಲನೇ ಮಾಡೋ ತಪ್ಪೇನಾದ್ರೆ ಕ್ಯಾಂಡಿಡೇಟ್ನ ಮೊದಲು ಸೂಚಿಸ್ಬೇಕು ಇಂಥವರೇ ಮುಖ್ಯಮಂತ್ರಿ ಅಂತ ಸೂಚಿಸ್ಕ ಎಲೆಕ್ಷನ್ಗೆ ಬರಬೇಕು ಅದೇ ಜೆ ಡಿ ಎಸ್ ಅಲ್ಲಿ ಸೂಚಿಸ್ತಾರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಅಂತ ಸೂಚಿಸ್ತಾರೆ ಕುಮಾರ್ ದೇವೇಗೌಡರು ಬೆಳೆಸಿರ್ತಕ್ಕಂಥ ಕಾರ್ಯಕರ್ತರನ್ನ ಎಮ್ ಎಲ್ ಎ ಎಂ ಪಿಗಳನ್ನ ಕಾರ್ಖಾನೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವರೆಲ್ಲ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ದೇವೇಗೌಡರು ಬೆನ್ನು ಚೂರಿ ಹಾಕ್ಬಿಟ್ಟೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಅದನ್ನು ಪ್ರತಿಯೊಬ್ಬ ಮಾಧ್ಯಮದವರು ಎತ್ತಿಡಿಬೇಕು ದೇವೇಗೌಡರು ಎಷ್ಟು ಜನನ ಎಮ್ ಎಲ್ ಎಗಳಾಗ್ಬೋದು ಎಂ ಪಿಗಳಾಗ್ಬೋದು ಅಥವಾ ವಿಧಾನ ಪರಿಷತ್ ಸದಸ್ಯರನ್ನಾಗ್ಬೋದು ಎಷ್ಟು ಜನ ಬೆಳೆಸಿದ್ದಾರೆ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಸರಿ ಸರ್ ಇವಾಗ ಪ್ರಧಾನಮಂತ್ರಿ ಯಾರಾದರೂ ಉತ್ತಮ ಅಂತ ಅನಿಸುತ್ತೆ ನಿಮಗೆ ಮಂತ್ರಿ ಕೇಂದ್ರಕ್ಕೆ ಇವತ್ತು ಮೋದಿ ಅನ್ನೋದೆ ಎಲ್ಲರ ಸಹಕಾರ ಇದೆ ಮ್ಯಾಮ್ ರೈತರ ಬಗ್ಗೆ ಕಾಳಜಿ ಇದೆ ಕಿಶಾನ್ ಯೋಜನೆ ಕೊಟ್ಟಿದ್ದಾರೆ ಮತ್ತು ಹೊರಗಡೆ ದೇಶಕ್ಕೆಲ್ಲ ಸಾಕಷ್ಟು ಹೆಗ್ಗಳಿಕೆಯನ್ನು ಬಯಸ್ತಾ ಇದ್ದಾರೆ ಮೋದಿಯವರೇ ಆಗಬೇಕು ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಕೊಟ್ಟಿದ್ದಾರೆ ಮೋದಿಯವ್ರಿಗೂ ಈಗ ಕೇಳ್ಕೊತೀನಿ ಜನಸಂಖ್ಯಾ ನಿಯಂತ್ರಣ ಮಾಡಬೇಕು ಇಲ್ಲಾಂದರೆ ನಾವು ಅವ್ರೂ ಸಹ ಒಪ್ಪಲ್ಲ ಈಗ ಅವರಿಗೆ ಎದುರಾಳಿನೇ ಇಲ್ಲ ಪೂರ್ತ ಬಹುಮತ ಕೊಟ್ಟಿದ್ದಾರೆ ಅವರು ಕೆಲವೊಂದನ್ನು ಮತ್ತೆ ಸಮಾನತಾ ಕಾನೂನು ತರಬೇಕು ಎಲ್ಲ ಏನಿದೆ ಈ ಅಹಿಂದ ಅಂತೇಳಿ ಕೆಲವ್ರಿಗೆಲ್ಲ ಓದೋ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಮೆರಿಟ್ ಇಲ್ಲದೇ ಇದ್ದವರೆಲ್ಲ ಜನರಲ್ ಮೆರಿಟ್ಗೆ ಬರ್ತಾರೆ ಅಹಿಂದದವರು ಸಹ ಜನರಲ್ ಮೆರಿಟ್ಗೆ ಬರ್ತಾರೆ ಇದು ನಾನು ಹೇಳ್ತಾ ಇರೋದು ಯಾವುದೋ ಒಂದು ಪಾಯಿಂಟು ಅಂದರೆ ಮಾಧ್ಯಮದವರು ಅದನ್ನು ಪೂರ್ಣ ಪಾಯಿಂಟನ್ನು ವಿವರಿಸಿ ಹೇಳಬೇಕು ಏನನ್ನ ಮೋದಿಯವರು ತರಬೇಕು ಅಂತ ಎರಡೇ ಎರಡು ಅವರು ಫಸ್ಟ್ ಒಂದು ಜನಸಂಖ್ಯೆ ನಿಯಂತ್ರಣ ತರಬೇಕು ಸೆಕೆಂಡ್ ಒಂದು ಏನು ಎಜುಕೇಷನ್ ಬಗ್ಗೆ ಮಕ್ಕಳಿಗಿದೆ ಸಮಾನತೆ ಅದನ್ನು ತರಬೇಕು ಅಂತ ಕೇಳ್ಕೊಳ್ತೀನಿ ರಾಹುಲ್ ಗಾಂಧಿ ಅವರಾಗಿರ್ಬೋದು ಖರ್ಗೆ ಅವರಾಗಿರ್ಬೋದು ಯಾಕೆ ಆಗ್ಬಾರ್ದು ಅಲ್ಲ ಅವ್ರಿಗೆ ಜನನೇ ಓಕೆ ಕೊಡ್ತಾ ಇಲ್ವಲ್ಲ ಮ್ಯಾಮ್ ಇವರು ಆ ಕಾಂಗ್ರೆಸ್ನಲ್ಲಿ ಎಸ್ ಎಂ ಕೃಷ್ಣ ಎಂಥ ಲೀಡ್ರು ಎಸ್ ಎಮ್ ಕೃಷ್ಣ ಅವ್ರನ್ನ ಅವರು ಪ್ರಧಾನಿ ಮಾಡ್ಬೋದಿತ್ತು ಪ್ರಧಾನಿ ಅವರು ಅವ್ರ ಕಾಲದಿಂದ ಅವರ ಬೆನ್ನೆಲುಬಾಗಿ ನಿಂತಿದ್ದಂಥವ್ರು ಎಸ್ ಎಮ್ ಕೃಷ್ಣ ಕಾಂಗ್ರೆಸ್ ಪಕ್ಷ ಅವರಿಗೆ ಉಪ ಪ್ರಧಾನಿ ಮಾಡ್ಬೋದಿತ್ತು ಪ್ರಧಾನಿ ಮಾಡ್ಬೋದಿತ್ತು ರಾಷ್ಟ್ರಪತಿ ಮಾಡ್ಬೋದಿತ್ತು ಅದನ್ನ ಮಾಡಿಲ್ಲ ಆ ಕಾರಣಕ್ಕೆ ನಾವು ಮಂಡ್ಯ ಜನ ಇನ್ನೊಂದು ವಿಚಾರ ಹೇಳೋದು ಆದ್ರೆ ಈ ಒಂದು ಮಂಡ್ಯದಲ್ಲಿ ಹಿಂದುತ್ವ ಅನ್ನೋದು ಸ್ವಲ್ಪ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು ಹೋಲಿಸಿದ್ರೆ ಈಗ ಒಂದಿಷ್ಟು ದಿನಗಳ ಹಿಂದೆ ಒಂದು ಘಟನೆ ಆಯಿತು ಧ್ವಜದ ವಿಚಾರದಲ್ಲಿ ಸೊ ಈಗ ಮತ್ತೆ ಏನು ಮಂಡ್ಯ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದೆಯಾ ಅಥವಾ ಹಿಂದುತ್ವದ ಕಡೆಗೆ ತಿರುಕೊಳ್ತಾ ಹೇಗೆ ಮಂಡ್ಯದಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋ ಗಲಾಟೆ ಸದ್ಯದಲ್ಲಿ ಇಲ್ಲವೇ ಇಲ್ಲ ಮ್ಯಾಮ್ ಅದರಲ್ಲೂ ಕೆರಗೋಡು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮುಸ್ಲಿಮ್ಸೇ ಇಲ್ಲ ಯಾವುದೋ ಒಂದು ಕುಳ ಇದ್ದಾರೆ ನಮ್ಮ ಮನೆಗಳಲ್ಲೇ ತಿಂದು ಬೆಳ್ಕೊಂಡಿದ್ದಾರೆ ಅವರು ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಭಾಳ ಸಂಪ್ರದಾಯವಾಗಿದ್ದೀವಿ ಮುಸ್ಲಿಮನ್ನು ಸಹ ನಮ್ಮ ಕುಟುಂಬದವ್ರ ಥರನೇ ನೋಡ್ತಾ ಇದ್ದೀವಿ ಅಲ್ಲಿ ಮಾಡಿದ್ದು ಯಾರು ಅಂದರೆ ಸಿದ್ದರಾಮಯ್ಯನ ಗೈಡೆನ್ಸಿಂದ ಕೆರಗೋಡೆಯಲ್ಲಿ ಗಲಾಟಿ ಆಯಿತು ಸಿದ್ದರಾಮಯ್ಯನ ಗೈಡೆನ್ಸ್ ಇದೆ ಇದನ್ನು ಪೂರ್ಣ ವಿಸ್ತಾರವಾಗಿ ತಗೊಳ್ಳಿ ವಿಚಾರಗಳನ್ನ ತಗೊಳ್ಳಿ ಏನು ಡಿ ಸಿ ಅವ್ರಿಗೆ ಆದೇಶ ಮಾಡಿದ್ದಾರೆ ಅಥವಾ ಸಿ ಒ ಅವ್ರಿಗೆ ಆದೇಶ ಮಾಡಿದ್ದಾರೆ ಬೇರೆ ಇತರ ಐ ಎ ಎಸ್ ಆಫೀಸರ್ಗಳಿಗೆ ಏನು ಆದೇಶ ಮಾಡಿದ್ದಾರೆ ಅಂತ ಕುರ್ಬೂರು ಸಂಘನ ಎತ್ಕಟ್ಟಿ ಬ್ಯಾನರನ್ನು ಹಾಕಿ ಅಂತ ಹೇಳಿದ್ರು ಮತ್ತು ದಲಿತರ ಸಂಘನ ಎತ್ಕಟ್ಬಿಟ್ಟು ಬ್ಯಾನರ್ ಹಾಕಿ ಅಂತ ಹೇಳಿದ್ರು ಹಾಗಾಗಿ ರವಿ ರವಿಕುಮಾರದು ತಪ್ಪೇ ಇಲ್ಲ ಸಾರ್ವಜನಿಕರ ಕೈಲಿ ಬೈಸ್ಕೊಂಡ್ರು ರವಿಕುಮಾರು ಮತ್ತು ಚಲುವರಾಯಸ್ವಾಮಿ ಕೇವಲ ಕೇವಲವಾಗಿ ಬೈಸ್ಕೊಂಡ್ರು ಸಾರ್ವಜನಿಕರ ಕೈಲಿ ಇದ್ರ ಗೈಡೆನ್ಸು ಸಿದ್ದರಾಮಯ್ಯಂದೇ ಸಿದ್ದರಾಮಯ್ಯ ಏನು ಗೈಡೆನ್ಸ್ ಕೊಟ್ಟನೋ ಅದನ್ನ ಫಾಲೋ ಮಾಡಿದ್ರು ಇಲ್ಲಿ ಎಮ್ ಎಲ್ ಎ ಆಗ್ಬೋದು ಉಸ್ತುವಾರಿ ಸಚಿವರು ಆಗ್ಬೋದು ಆ್ಯಂಡ್ ಐ ಎ ಎಸ್ ಆಫೀಸರ್ ಆಗ್ಬೋದು ಸಿ ಒ ಆಫೀಸರ್ ಆಗ್ಬೋದು ಸಿದ್ದರಾಮಯ್ಯನ ಗೈಡೆನ್ಸನ್ನು ಫಾಲೋ ಮಾಡಿದ್ರು ಓಕೆ ಮುಖ್ಯಮಂತ್ರಿಯವರ ಇದ್ದಾರಲ್ವ ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೌದು 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 ಖಂಡಿತ ಆಗಬೇಕು ಖಂಡಿತ ಆಗಬೇಕು ಕಾರಣ ನೂರಕ್ಕೆ ಇನ್ನೂರು ಪಾಲು ಸಿದ್ದರಾಮಯ್ಯ ಒಕ್ಕಲಿಗರ ವಿರೋಧಿ ಕೇಳಿ ಯಾರನ್ನಬೇಕಾರು ಹಿಂದೊಂದು ಚರಿತ್ರೆ ತಗೊಂಡು ನೋಡಿ ಸಿದ್ದರಾಮಯ್ಯ ಏನೇನು ಮಾಡಿದ್ದಾರೆ ಅಂತಕ್ಕಂಥ ಚರಿತ್ರೆ ತಗೊಂಡು ನೋಡಿ ದೇವೇಗೌಡರನ್ನ ಹೋಗಿ ಮಾತಾಡಿಸ್ತಾರೆ ರಾಷ್ಟ್ರಪತಿ ಮುಖರ್ಜಿಯವ್ರನ್ನ ಹೋಗಿ ಮಾತಾಡಿಸ್ತಾರೆ ಅವ್ರ ಭಾಷೆ ಅವ್ರ ಭಾಷೆನ ನೀವು ಗಮನಿಸಿ ಏನೇನು ಮಾತಾಡ್ತಾರೆ ಅನ್ನೋದು ಇತಿಹಾಸ ಪೂರ್ವ ತಗೊಂಡು ನೋಡಿ ಏನು ಮಾತಾಡ್ತಾರೆ ಅಂತ ಯಾವುದೋ ಈಗ ಯಾರೇ ಆಗಲಿ ಬರದಲ್ಲಿ ಅಂತ ಹೇಳಿದರು ಅವರು ಅದನ್ನೇ ಹೇಳೋದು ಮಾತಿನ ಬರದಲ್ಲಿ ಮಾತಾಡ್ಬಿಟ್ಟ ಮೇಲೆ ಸಾರಿ ಅಂದ್ರೆ ಪ್ರಯೋಜನ ಏನು ಮ್ಯಾಮ್ ಈಗ ನಾನು ಮಾತಾಡ್ತಾ ಇದ್ದೀನಿ ಅವ್ರ ಬಗ್ಗೆ ಕೇವಲೋಗಿ ಮಾತಾಡ್ತಾ ಇದ್ದೀನಾ ಈಗ ಯಾವುದೋ ಒಂದು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇಲ್ಲ ಇಲ್ಲ ನನಗೂ ಉಪಯೋಗ ಇದೆ ನೆಕ್ಸ್ಟು ದೇಶದ ಸಾಲ ಬರುತ್ತೆ ಆ ಸಾಲದಲ್ಲಿ ನಾವು ನೀವು ಎಲ್ಲ ಸಾಲಗಾರ್ ಪ್ರಜೆ ಆಗ್ತೀವ ಇಲ್ವಾ ಪ್ರತಿಯೊಬ್ಬರು ಪ್ರಜೆಗಳಾಗ್ತೀವ ಸಾಲದ ಪ್ರಜೆಗಳಾಗ್ತೀವ ಇಲ್ವಾ ಪ್ರಜೆಗಳಾಗ್ತೀವಲ್ವ ಸಾಲದು ಹೊರೇನ ನಾವೆಲ್ಲ ಒದ್ಕೊತೀವಲ್ವ ಕೊಡ್ತಾ ಇದ್ದಾರೆ ಅದು ಉಪಯೋಗಿಸ್ಕೊತಾ ಇದ್ದೀವಿ ನಾಳೆ ದಿವಸ ದೇಶ ದಿವಾಳಿ ಆದರೆ ಆ ಸಾಲವನ್ನು ನಾವು ಪ್ರತಿಯೊಬ್ಬ ಪ್ರಜೆನೂ ಒದ್ಕೊತೀವ ಇಲ್ವಾ ಹಾಗಾದರೆ ನಿಮಗೆ ಐದು ಗ್ಯಾರಂಟಿಗಳು ಅಗತ್ಯ ಇತ್ತಿಲ್ಲ ಅಂತನಾ ಅಲ್ಲ ಇತ್ತಿಲ್ಲ ಅಲ್ಲ ಯಾವುದು ಮಾಡಬೇಕಿತ್ತೋ ಅದು ಮಾಡಬೇಕಿತ್ತು ಐದು ಕೊಟ್ಟಿರ್ತಕ್ಕಂಥದ್ದು ರಾಂಗು ಅವರು ರೈಸ್ ಕೊಡ್ತಾ ಇದ್ದಾರೆ ರೈಸ್ ಇವ್ರದೇ ಅಲ್ಲ ಎರಡೂ ಇದೆ ಕೇಂದ್ರದ್ದು ಇದೆ ರಾಜ್ಯದ್ದು ಇದೆ ಸ ಮಕ್ಕಳಿಗೆ ಉಚಿತ ಬಸ್ಸನ್ನು ಪ್ರ ಅವಕಾಶ ಕೊಟ್ಟಿದ್ದಾರೆ ಅಕೌಂಟ್ಗೆ ಎರಡು ಸಾವಿರ ಆಗ್ತಾಯಿದ್ದಾರೆ ಇದರಲ್ಲಿ ಯಾವುದೋ ಕಡಿಮೆ ಮಾಡಬೇಕಾಗಿತ್ತು ಆ್ಯಂಡು ಎಜುಕೇಷನ್ ಈ ಸ ಇದಕ್ಕೆ ಡಿಪ್ಲೊಮೊ ಮತ್ತು ಡಿಗ್ರಿಗೆ ಇದ್ದಾರೆ ಅದುವೇ ಅಷ್ಟು ಅವಶ್ಯಕತೆ ಇರಲಿಲ್ಲ ಐದು ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಒಂದೋ ಎರಡೋ ಕೊಟ್ಬಿಟ್ಟು ಅದನ್ನು ನೋಡಿ ರಸ್ತೆ ಹೇಗಿದೆ ನೋಡಿ ಎಸ್ ಎಂ ಅವ್ರು ಮಾಡಿದ್ದು ಹಾಗೆ ಗಮನಿಸ್ಬೇಕು ನೀವು ನಾನು ಹೇಳೋದನ್ನು ಈ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಯಾರ್ದೋ ಪರ ಮಾತಾಡ್ತಾ ಇದ್ದಾನೆ ಅನ್ನೋದನ್ನ ಗಮನಿಸಬೇಕು ಹೈವೇ ಮೇನ್ ರೋಡ್ ನೋಡಿ ಹಾಗೆಯೇ ಎಸ್ ಎಂ ಕೃಷ್ಣ ತೊ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗಿದ್ದಂಥ ರಸ್ತೆ ಇವತ್ತಿನವರೆಗು ಕೆಲಸ ಕಾರ್ಯಗಳು ನಡೆದಿಲ್ಲ ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ದು ಯಾವುದೇ ಸರ್ಕಾರ ಬಂದರೂ ಯಾರೂ ಮಾಡಿಲ್ಲ ನೀವು ಉಳಿದ ದುಡ್ಡೆಲ್ಲ ರಸ್ತೆಗೆ ಹಾಕಿ ಪೂರ್ಣ ಸಾರ್ವಜನಿಕ ಪಿ ಡಬ್ಲ್ಯೂಗೆ ರಸ್ತೆಗೆ ಸುರಿರಿ ಓಕೆ ಮೂಲಭೂತ ಅಗತ್ಯತೆಗಳನ್ನು ಜನರಿಗೆ ಕೊಡಬೇಕು ಅಂತ ಹೌದು ಮೂಲಭೂತ ಸೌಕರ್ಯಗಳನ್ನ ಸಾರ್ವಜನಿಕರಿಗೆ ಒದಗಿಸ್ಕೊಡ್ಬೇಕು ವಿನಃ ಯಾರಿಗೂ ಹಣ ಕೊಡ್ತೀನಿ ಅಂತ ಯಾರೂ ಅವ್ರ ಮನೆಯಿಂದ ಕೊಡಲ್ಲ ಸರ್ಕಾರದ ತೆರಿಗೆ ಹಣನೇ ಕೊಡೋದು ಅದನ್ನು ಯಾವುದನ್ನು ಸಾರ್ವಜನಿಕರಿಗೆ ಸಹಕಾರ ನೀಡುವಂಥದ್ದು ಕೊಟ್ಟು ಉಳಿದದನ್ನು ಕಟ್ ಮಾಡಬೇಕು ಈಗ ಸ್ಟಾಂಪ್ ಪೇಪರ್ ಮಾಡಿದ್ದಾರೆ ಐನೂರು ರೂಪಾಯಿ ಮಾಡಿದ್ದಾರೆ ಇನ್ನೂರು ರೂಪಾಯಿ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಇದ್ದದನ್ನು ಇನ್ನೂರು ಮಾಡಿದ್ದಾರೆ ಸಬ್ರಿಜಿಸ್ಟ್ರ್ ವ್ಯಾಲ್ಯೂವನ್ನು ಏಯ್ಟಿ ಪರ್ಸೆಂಟ್ ಇದ್ದದನ್ನು ಟ್ವೆಲ್ ಪರ್ಸೆಂಟು ಫಾರ್ಟಿ ಏನೋ ಮಾಡಿದ್ದಾರೆ ಇಲ್ಲಿ ಕೀಳ್ತಾರೆ ಅಲ್ಲಿ ಕೊಡ್ತಾರೆ ಅಷ್ಟೇ ಅಗತ್ಯ ಇಲ್ಲ ಆ ಥರ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾದ್ರೆ ಒಬ್ಬರಿಗೆ ಕಿತ್ತು ಇನ್ನೊಬ್ರಿಗೂ ಕೂಡ ಅವಶ್ಯಕತೆ ಇತ್ತಿಲ್ಲ ಹೌದು ಅದು ಅಗತ್ಯವೇ ಇಲ್ಲ ಇವ್ರು ಮಾಡ್ತಾ ಇರತಕ್ಕಂಥದ್ದು ಖಂಡಿತ ಸರಿ ಇಲ್ಲ ಕೈ ಬಿದ್ದು ಕೊಟ್ಟಿದ್ದಾರೆ ಕೈ ಬಿದು ಅಷ್ಟೇ ಎಷ್ಟು ಮತ್ತೆ ಎಷ್ಟು ಈಗ ಇವ್ರು ಕೊಟ್ಟ ಮೇಲೆ ಎಷ್ಟು ಪರ್ಸೆಂಟ್ ಹೆಚ್ಚಿಕೆ ಮಾಡಿದ್ದಾರೆ ಕೈ ಬಿದ್ದು ಅದನ್ನೇ ಇವರು ಹೆಚ್ಚಿಗೆ ಕೊಡುವಂಥದ್ದನ್ನ ಕಡಿಮೆ ಮಾಡ್ಬೋದಿತ್ತಲ್ಲ ಸಾರ್ವಜನಿಕರಿಗೆ ಉಪಯೋಗ ಇತ್ತಲ್ಲ ಬೆಲೆ ತೆರಿಗೆ ಹೆಚ್ಚಿಗೆ ಮಾಡ್ತಕ್ಕಂಥದ್ದನ್ನು ಇವರು ಉಪಯೋಗ ಮಾಡುವಂಥದ್ದು ಸಬ್ರಿಜಿಷ್ಟು ವ್ಯಾಲ್ಯೂ ಒಂದು ಹೆಚ್ಕೆ ಮಾಡಲಿ ಉಳಿದದನ್ನ ಕಡಿಮೆ ಮಾಡ್ಬೋದಿತ್ತಲ್ಲ ಸರ್ ಇನ್ನೊಂದು ವಿಚಾರ ಅಂತಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯೋ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಲ್ಲ ಇದನ್ನು ಈಗ ಮಾಡುವಂಥದ್ದನ್ನು ಇವರು ಹಿಂದೆನೇ ಕುಮಾರಸ್ವಾಮಿ ಇಪ್ಪತ್ತು ತಿಂಗಳ ಆಡಳಿತ ಮಾಡಿದಾಗೆ ದೇವೇಗೌಡರು ಮಾಡಬೇಕಾಗಿತ್ತು ಈಗ ಮಾಡಿರೋ ಸರಿ ತಪ್ಪನ್ನು ತಿದ್ಕೊಂಡಿದ್ದಾರೆ ಈಗ ಇದನ್ನು ಅವರು ಎರಡು ಸಾವಿರದ ಆರರಲ್ಲೇ ಮಾಡಬೇಕಾಗಿತ್ತು ನಿಮ್ಮ ಮೆಚ್ಚುಗೆ ಇದೆ ಮೆಚ್ಚುಗೆ ಇದೆ ಅವ್ರು ಕೊಟ್ಟಂಥ ಆಡಳಿತ ಅವರು ಬಿ ಜೆ ಪಿ ಸರ್ಕಾರ ಹೊಂದಾಣಿಕೆ ಇದ್ದಾಗ ಆಡಳಿತ ಕೊಟ್ಟಂಥದ್ದು ಈ ಕಾಂಗ್ರೆಸ್ ಜೊತೆ ಹೋದಾಗ ಆಡಳಿತ ಅಷ್ಟು ಉತ್ತಮವಾಗಿರಲಿಲ್ಲ ಎರಡು ಸಾವಿರದ ಆರರಲ್ಲಿ ಹೋದಾಗ ಕುಮಾರಸ್ವಾಮಿ ಬೆನ್ನಿಂದೆ ಹೋಗಿ ಓಕೆ ಕೊಡಬೇಕಾಗಿತ್ತು ಆಗ ದೇವೇಗೌಡರು ಓಕೆ ಕೊಡಲಿಲ್ಲ ಅಲ್ಲೂ ತಪ್ಪು ಮಾಡಿದ್ದಾರೆ ಅವರು ಅಂದರೆ ಲಾಭಗಳಾಗುತ್ತೆ ಹಾಗಾದ್ರೆ ಎರಡು ಪಕ್ಷಕ್ಕೂ ಲಾಭಗಳಾಗುತ್ತೆ ಲಾಭಗಳಾಗುತ್ತೆ ಹೋಗಬೇಕು ಹೀಗೆ ಮುಂದುವರಿಬೇಕು ಆ್ಯಂಡ್ ಸೆಂಟ್ರಲ್ಲು ಲೋಕಸಭಾದಲ್ಲೂ ಮುಂದುವರಿಬೇಕು ವಿಧಾನಸಭೆಗೆ ಬಂದಾಗ ವಿಧಾನಸಭೆಯಲ್ಲೂ ಸಹ ಮುಂದುವರಿಬೇಕು ನಮಗೆ ಆ ಪಕ್ಷ ಈ ಪಕ್ಷ ಅನ್ನೋ ಬದಲು ಯಾರದೇ ತಪ್ಪು ಈಗ ಮೂರು ಜನ ಪಕ್ಷದ್ದು ನಾನು ತಪ್ಪನ್ನು ಎತ್ತಿಡಿತಾ ಇದ್ದೀನಿ ಯಾವುದೋ ಜೆ ಡಿ ಎಸ್ಸೇ ಫೈನ್ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ಸೇ ಫೈನ್ ಅಂತ ಹೇಳ್ತಾ ಇಲ್ಲ ಅಥವಾ ಭಾರತೀಯ ಜನತಾ ಪಕ್ಷನೇ ನಾನು ಫೈನ್ ಅಂತ ಹೇಳ್ತಾಯಿಲ್ಲ ಮೋದಿಯವರು ಇನ್ನು ಎರಡು ಕೆಲಸ ಮಾಡಬೇಕು ಅವ್ರಿಗೆ ಪೂರ್ಣ ಬಹುಮತ ಇತ್ತು ಎರಡನ್ನು ಮಾಡಲಿಲ್ಲ ಏನು ಎರಡು ಮಾಡಲಿಲ್ಲ ಮಕ್ಕಳ ಹಾಗೂ ಜನಸಂಖ್ಯೆ ಜನಸಂಖ್ಯಾ ನಿಯಂತ್ರಣ ಮಾಡಲಿಲ್ಲ ಅವರು ಅದೇ ಭಾರತದಲ್ಲಿ ಜನಸಂಖ್ಯಾ ನಿಯಂತ್ರಣ ಬೇಕೇ ಬೇಕು ಈಗ ಹೋಗಿ ಸಬ್ ರಿಜಿಸ್ಟ್ರ್ ಆಫೀಸ್ ಹತ್ರ ಹೋಗಿ ಅಲ್ಲೊಬ್ಬ ಮುಸ್ಲಿಮ್ಸ್ ಇದ್ದಾನೆ ಎಲ್ಲರಿಗೂ ಕಾಫಿ ಕೊಡಿಸ್ತಾ ಇದ್ದಾನೆ ನನ್ನ ಏರಿಯಾ ಒಂದೇ ಡಿವಿಜನಲ್ಲಿ ಒಂದು ಇನ್ನೂರು ಜನ ಮಕ್ಕಳಿದ್ರು ಈಗ ಐನೂರು ಜನ ಮಕ್ಕಳಾಗಿದ್ದಾರೆ ನಾವು ಐದು ಐನೂರು ಜನ ಜನಸಂಖ್ಯೆ ಇದ್ದೀವಿ ಅಂತ ಕತ್ತಿ ಹಳಾಡಿಸ್ತಾ ಇದ್ದಾನೆ ಇವ್ರು ಮಾಡ್ತಕ್ಕಂಥದ್ದು ಯಾವುದು ಅಜೆಂಡಾ ಇಟ್ಕೊಂಡು ಓಟಕ್ಕೆ ಬರ್ತಾರೆ ಕೇಳಿಕೊಂಡು ಆ ಅಜೆಂಡವನ್ನು ಇವರು ಆ ಅಜೆಂಡವನ್ನು ಮಾಡಲ್ಲ ಯಾವುದೇ ರಾಜಕಾರಣಿಗಳು ಈ ಮಕ್ಕಳು ಈಗ ಉದಾಹರಣೆಗೆ ತಾವೇ ಡಿ ಒಂದು ಡಿಗ್ರಿ ಮಾಡಿದ್ದೀರಾ ನಿಮ್ಮ ಮಾರ್ಕ್ಸು ಒಂದು ನಾನ್ನೂರು ಇರುತ್ತೆ ಅಂತ ಇಟ್ಕೊಳ್ಳಿ ಈ ಹಿಂದ ಮಕ್ಕಳು ಓದಿರೋದೇ ಇಲ್ಲ ಮುನ್ನಿರು ಮುನ್ನೂರು ಇರುತ್ತೆ ಅಂತ ಇಟ್ಕೊಳ್ಳಿ ನಾನೂರಿರೋ ಮಾರ್ಕ್ಸ್ಗೆ ಕೆಲಸ ಸಿಗಬೇಕಾ ಮುನ್ನೂರಿರೋ ಮಾರ್ಕ್ಸ್ ಕೆಲಸ ಸಿಗಬೇಕಾ ನೀವು ಹೇಳ್ಬೇಕೀಗ ನೀವು ನಾವು ಹೇಳ್ತಾ ಇರೋ ಸರಿ ಇಲ್ವಾ ಅಂತ ಹೇಳ್ಬೇಕು ಆದವರು ಪ್ರಬುದ್ಧ ಆದವರು ಯಾವುದನ್ನು ಸರಿಪಡಿಸ್ಬೇಕು ಅನ್ನೋದನ್ನ ಪೂರ್ಣ ಸಾರ್ವಜನಿಕರು ಸಾರ್ವಜನಿಕರಿಗೆ ಸಮಾನತೆ ಇರಬೇಕು ಅಂತ ಇರಬೇಕು ಎಜುಕೇಷನಲ್ಲೂ ಸಮಾನತೆ ಇರಬೇಕು ಜನಸಂಖ್ಯೆಯ ನಿಯಂತ್ರಣ ಇರಬೇಕು ಈಗ ನಾಲ್ಕು ಜನ ಐದು ಜನ ಇಟ್ಟಿರೋ ಹುಟ್ಟಿರೋರು ಮಕ್ಕಳುಗಳು ಏನು ಅವತಾರ ಇದ್ದಾರೆ ಗೊತ್ತಾ ಒಂದು ಯಾರೋ ಒಬ್ಬ ಮಕ್ಕಳು ಇಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಗದಪ್ರಹಾರ ಮಾಡ್ತಾರೆ ಕಾನೂನು ಇಲ್ವಾ ಅಂತಾರೆ ಎಷ್ಟು ಜನ ಲಾಸ್ ಹಾಕೋಕ್ಕಾಗುತ್ತೆ ಎಷ್ಟು ಜನ ಕಾನೂನಲ್ಲಿ ಕೈ ಕಟ್ಕೊಂಡು ಪೊಲೀಸ್ ಸ್ಟೇಷನ್ ನಿಲ್ಲೋಕಾಗುತ್ತೆ ನನಗೆ ಅನ್ಯಾಯ ಆಯಿತು ಅಂತ ಅದೇ ನಿಯಂತ್ರಣ ಮಾಡಿದ್ರೆ ಜನ ಅವ್ರವ್ರ ವೃತ್ತಿನಲ್ಲಿ ಅವ್ರವ್ರು ಹೋಗ್ತಾ ಇರ್ತಾರೆ ಯಾವುದು ದಬ್ಬಾಳಿಕೆಗಳು ನಡೆಯಲ್ಲ ಹೌದು ಅಂತೀರಾ ಏನಂತೀರಾ ಈಗ ಆಲ್ ಆಲ್ಮೋಸ್ಟ್ ಆಲ್ ಎಲ್ಲ ನಿಯಂತ್ರಣ ಆಗಿದೆ ಅನ್ಸುತ್ತೆ ಒಂದು ಮಗು ಇಲ್ಲ ಈಗ ನಮಗೂ ಎರಡೇ ಮಕ್ಳು ಇರೋದು ಅರ್ಥ ಮಾಡ್ಕೊಳ್ಳಿ ನಾಲ್ಕು ಜನ ಮಕ್ಳು ಇರೋರಿಲ್ವಾ ಸರ್ಕಾರ ಸೌಲಭ್ಯ ಕಟ್ ಬಿಸಾ ಕಟ್ ಮಾಡಿ ಬಿಸಾಕಿ ಅವ್ರ ಮೇಲೆ ಒಂದು ಕೇಸನ್ನ ಆಕ್ಟ್ ತನಿ ಕೇಸನ್ನು ಹಾಕಿ ಇದನ್ನು ಬಿ ಜೆ ಪಿಯವ್ರು ಮಾಡಬೇಕು ಈ ಅಜೆಂಡಾ ಅವರಲ್ಲಿದೆ ನಾವು ಮಾಡ್ತೀವಿ ಅನ್ನೋದಿದೆ ಆದರೂ ಮಾಡ್ತಾ ಇಲ್ಲ ಅವರು ಯಾಕೆ ಮಾಡ್ತಾ ಇಲ್ಲ ಅವ್ರದ್ದೇ ಮೆಜಾರಿಟಿ ಇತ್ತು ನಾನು ಅವ್ರನ್ನೂ ಭೇಷ್ ಅಂತ ಬಿಂತಡ್ತಾ ಇಲ್ಲ ಮೋದಿಯವ್ರನ್ನೇ ಯಾವ ಪಕ್ಷದ ಬಗ್ಗೆಯೂ ಮಾತನಾಡ್ತಾ ಇಲ್ಲ ನೀವು ತಪ್ಪನ್ನು ಎತ್ತಿ ಹಿಡಿತಾ ಇದ್ದೀನಿ ಯಾವುದೇ ಪಕ್ಷ ಆದ್ರೂ ಅವ್ರು ಏನು ಅಜೆಂಡಾ ತರ್ತಾ ಇದ್ದಾರೋ ಅಜೆಂಡಾನ ಮಾಡಬೇಕು ಅಜೆಂಡಾ ಮಾಡ್ದೇ ಸಾರ್ವಜನಿಕರಿಗೆ ಮಂಕ್ ಬೂದಿ ಹಚ್ಚೋದನ್ನು ಯಾವುದೇ ಪಕ್ಷ ಮಾಡಬಾರ್ದು ಈಗ ಡಿ ಕೆ ಅವ್ರು ಹೇಳಿದೆ ಡಿ ಕೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬೆನ್ನೆಲುಬಾಗಿದ್ದಾರೆ ಯಾವುದೇ ಒಂದನ್ನು ಮುನ್ ಮುನ್ನೆದಿಯಾಗಿ ಗಟ್ಟಿಗನಾಗಿ ಹೋಗಿ ಕೆಲಸ ಬರ್ತಾರೆ ಹಿಮಾಚಲ ಹಿಮಾಚಲ ಪ್ರದೇಶನ ಈಗ ಮೊನ್ನೆ ಹೋಗಿದ್ದು ಪಕ್ಷ ಬಿದೋಯ್ತಾ ಇತ್ತು ಉಳಿಸ್ಬಂದ್ರು ಅವ್ರಿಗೆ ಏನು ಕೀರ್ತಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ದುಡಿತಾ ಇದ್ದೀರಾ ನಿಮ್ಗೆ ದುಡಿದಕ್ಕೆ ಸಂಬಳ ಇರಬೇಕಲ್ವಾ ಕರೆಕ್ಟಾಗಿ ಇನ್ನೊಂದು ವಿಚಾರ ಅಂತಂದ್ರೆ ಇಪ್ಪತ್ತೆಂಟು ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ ಈ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಈ ಲೋಕಸಭಾ ಎಲೆಕ್ಷನ್ ನಲ್ಲಿ ಎಷ್ಟು ಸೀಟನ್ನು ಕಾಂಗ್ರೆಸ್ ಗೆಲ್ಲಬಹುದು ಎಷ್ಟು ಸೀಟ್ಗಳನ್ನು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಗೆಲ್ಲ ಹೊರ್ಗಡೆ ನೋಡಿಲ್ಲ ಮ್ಯಾಮ್ ಹಾಗಾಗಿ ಓಡಾಡಿಲ್ಲ ಇನ್ನೂ ಸೀಟ್ ಹಂಚಿಕೆ ಆಗಿಲ್ಲ ಆ ನಂತರ ನಾವು ಮಾಧ್ಯಮ ನೋಡಿ ಸಾರ್ವಜನಿಕರು ನಮ್ಮ ಜೊತೆ ಮೇಲೆ ಏನೂ ಅಂತ ರಿಸಲ್ಟ್ ಹೇಳ್ಬೋದು ಮ್ಯಾಮ್ ಹಾಗಾಗಿ ಈಗಲೇ ನಾವು ಅದನ್ನು ಇಷ್ಟೇ ಪಕ್ಷ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಿಮಗೆ ಯಾರು ಎಂ ಪಿ ಆದರೆ ಉತ್ತಮ ಅಂತ ಅನಿಸುತ್ತೆ ನಮ್ಮ ಇಲ್ಲಿ ಯಾರು ಎಂ ಪಿರೂ ಅನುಕೂಲವಾಗಿ ಕೆಲಸ ಮಾಡ್ತಾ ಇಲ್ಲ ಮಂಡ್ಯ ಜಿಲ್ಲೆ ಒಳಗಡೆ ಸುಮ್ಮನೆ ಬರ್ತಾರೆ ಒಂದು ನಾಮಕ ವ್ಯವಸ್ಥೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳ್ಬಿಟ್ಟು ಒಂದು ಆಶ್ವಾಸನೆ ಕೊಡ್ತಾರೆ ಅಷ್ಟೇ ಗೆದ್ದಾದ ಮೇಲೆ ಯಾರು ತಿರುಗಲ್ಲ ಎಲ್ಲ ಬೆಂಗಳೂರಲ್ಲಿ ಕುಂತಿರ್ತಾರೆ ಜಯನಗರದಲ್ಲಿ ಕುಂತಿರ್ತಾರೆ ಇಲ್ಲ ಇದರ ಇದರಲ್ಲಿ ಒಂದು ಕುಂತಿರ್ತಾರೆ ಅಷ್ಟೇ ಅದು ಬಿಟ್ಟರೆ ಮಂಡ್ಯದಲ್ಲಿ ಯಾರೂ ಒಂದು ಒಳ್ಳೆಯ ಕೆಲಸ ಮಾಡಿದವರು ಇಲ್ಲ ಈಗ ಏಳು ಕೇಳು ನಮ್ಮ ಕುಮಾರಸ್ವಾಮಿ ಜೆ ಡಿ ಎಸ್ನಾಗ ನಾವು ನಾವು ಮಂಡ್ಯ ಅಭಿವೃದ್ಧಿ ಆಗಲಿಲ್ಲ ಹೇಳು ಕೇಳು ಆಗಿಲ್ಲ ಈಗ ಸಿದ್ದರಾಮಯ್ಯನವ್ರಿಗೆ ಆರು ಕಾರ್ ಗೆಲ್ಸಿದ್ದೀವಿ ಈಗ ಅವ್ರು ಏನು ಮಾಡ್ತಾರೋ ಅದು ನಮಗೆ ಅದು ಇನ್ನೂ ಏನೂ ಇದಿಲ್ಲ ಅವ್ರದ್ದೊಂದು ಸರ್ಕಾರ ಬಂದೇ ಒಂದು ಹತ್ತು ತಿಂಗಳಾಗಿದೆ ಈಗ ಏನು ಅಭಿವೃದ್ಧಿ ಕೆಲಸ ಆಯ್ತಲ್ಲ ಈಗ ಎಲೆಕ್ಷನ್ ಇವತ್ತು ಮೂರು ಗಂಟೆಗೆ ಏನೋ ಡಿಕ್ಲೇರ್ ಆಯ್ತದೆ ಸೆಂಟ್ರಲ್ ಗೌರ್ಮೆಂಟು ಆ ಎಮ್ ಹೇಳ್ಬಿಟ್ಟು ಯಾರು ಸ್ಟಾರ್ ಚಂದ್ರು ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಗೆ ಯಾರು ಒಂದು ಪರಿಚಯ ಇಲ್ಲ ಅಯ್ಯಪ್ಪ ಯಾರು ಅಂತ ಗೊತ್ತಿಲ್ಲ ನಮಗಿಲ್ಲಿ ಅವರು ಒಂದು ಬೆಳ್ಳೂರು ಕಡೆಯವರು ನಾಮಂಗ್ಲಾ ತಾಲೂಕಿನವರು ಅಂತ ಇರ್ಬೋದು ಒಂದು ಆದರೂ ಅವ್ರು ಯಾರು ಅಂತ ಇಲ್ಲಿ ನಮಗೆ ಪರಿಚಯ ಇಲ್ಲ ಆ ಪರಿಚಯ ನಿಲ್ದರು ತಗೊಂಬಂದು ಇಲ್ಲಿ ನಿಲ್ಲಿಸಿದ್ದಾರೆ ಬಂಡವಾಳ ಸಾಯಿಗಳು ಮತ್ತು ಇಲ್ಲಿ ಇಲ್ಲಿ ಕುಮಾರಸ್ವಾಮಿ ಪಾರ್ಟಿ ಒಂದು ಮಿಂಗಲ್ ಆಗಿ ಇಲ್ಲಿ ನಿಲ್ಲಿಸಿ ಅಂತ ನೆನೆ ಒಂದು ಅಂಬೇಡ್ಕರ್ ಭವನಲ್ಲಿ ಅನೌನ್ಸ್ ಮಾಡಿಬಿಟ್ಟು ಹೋಗಿದ್ದಾರೆ ಇದು ಯಾರು ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನಮಗೆ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿ ಆಗಬೇಕು ನಮಗೆ ಕಾಂಗ್ರೆಸ್ಸೇ ಬರಲಿ ಮೇಡಮ್ ಜೆ ಡಿ ಎಸ್ಸೇ ಬರಲಿ ಬಿ ಜೆ ಪಿನೇ ಬರಲಿ ಮಂಡ್ಯ ಅಭಿವೃದ್ಧಿ ಅಂತೂ ಆಯ್ತಾ ಅಲ್ಲ ಇನ್ನೂ ಇದ್ದಂಗೆ ಇದೆ ಮಂಡ್ಯ ಏ ಪಕ್ಕದಲ್ಲೇ ನಮ್ಮದು ಚಿಕ್ಕ ಮಂಡ್ಯ ಅಂತ ಒಂದಿದೆ ಚಿಕ್ಕ ಮಂಡ್ಯನೇ ಇದು ಮಂಡ್ಯ ಇದು 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 ಈ ಮಂಡ್ಯ ಅಭಿವೃದ್ಧಿ ಆಯ್ತಾನೆ ಯಾರೇ ಬಂದರೂ ಅಭಿವೃದ್ಧಿ ಆಯ್ತಲ್ಲ ನಮಗೆ ಅಭಿವೃದ್ಧಿ ಆಗಬೇಕು ಫ್ಯಾಕ್ಟ್ರಿಗಳು ಬರಬೇಕು ಒಳ್ಳೆ ರೋಡ್ಗಳು ಬರಬೇಕು ಇದು ಜನ ಹೊರ್ಗಡೆಯಿಂದ ಮಂಡ್ಯಕ್ಕೆ ಬಂದು ಉದ್ಯೋಗ ಮಾಡಬೇಕು ಇಲ್ಲಿ ಅಭಿವೃದ್ಧಿ ಆಗಬೇಕು ಇಷ್ಟೇ ಮೇಡಮ್ ಒಂದು ಬೇಡಿಕೆ ನಿಮಗೆ ಹೇಳಿ ಸರ್ ನಿಮಗೆ ಎಂ ಪಿ ಯಾರಾದರೂ ಅನ್ಸುತ್ತೆ ಜೆ ಡಿ ಎಸ್ ಬಂದು ಉತ್ತಮ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿರ್ತಾರೆ ಈಗ ಯಂಗ್ ಸ್ಟಾರ್ ಅವರು ಅವರು ಬಂದರೆ ಕೆಲಸ ಮಾಡ್ಬೋದು ಅಂತ ಅವ್ರಿಗೆ ಅವರಿಗೆ ಇದು ಮಾಡ್ಕೊಂಡಿದೀವಿ ಅವರು ಜೆ ಡಿ ಎಸ್ಗೆ ಓಟ್ ಕೊಡೋಕ್ಕೆ ರೆಡಿ ಆಗಿದ್ದೀವಿ ಈಗ ಸ್ಟಾರ್ ಚಂದ್ರು ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ದಾರೆ ಏನೋ ಒಟ್ಟಿನಲ್ಲಿ ಅವರು ನಮ್ಮ ಈ ಸುಮಲತಾ ಬಂದರು ಸುಮ್ಮನೆ ಫ್ಯಾಕ್ಟ್ರಿ ಉದ್ದಾರ ಮಾಡ್ತೀನಿ ಶುಗರ್ ಫ್ಯಾಕ್ಟ್ರಿನ ಅಂದರು ಯಾವ ಏಳಿಗೆನೂ ಮಾಡಿಲ್ಲ ಇವತ್ತಿನವರೆಗೂ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತಾರೆ ಮಂಡ್ಯದಲ್ಲಿ ಏನಿಲ್ಲ ಈ ವಿದ್ಯಾರ್ಥಿಗಳು ಓದಿದ್ರು ಎಲ್ಲ ಬೆಂಗ್ಳೂರಿಗೆ ಹೋಗಿ ಒದ್ದಾಡ್ತಾರೆ ಇಲ್ಲಿ ಯಾವುದೋ ಒಂದು ಕಂಪ್ನಿ ಓಪನ್ ಮಾಡಿ ಇಲ್ಲಿ ಇದು ಮಾಡಿದ್ರೆ ಮಂಡ್ಯದಲ್ಲಿ ಆಗುತ್ತೆ ಇಲ್ಲಿ ಯಾರು ಬಂದವರು ಯಾರು ಸಾಮಾನ್ಯವಾಗಿ ಮಾಡೋದಿಲ್ಲ ಎಲ್ಲ ಬೆಂಗಳೂರು ನೋಡ್ತಾರೆ ಇವರು ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಬಂದ್ರಾಗ ಇಲ್ಲಿ ತೋರ್ತಾರೆ ಅಲ್ಲಿ ಆರ್ತಾರೆ

ಈಗ ಬಿಜೆಪಿಯಿಂದ ಮೂರ್ ಜನರ ಹೆಸರು ಕೇಳಿ ಬರ್ತಾ ಇದೆ ಅಭ್ಯರ್ಥಿಯಾಗಿ ಒಂದು ಸುಮಲತಾ ಅಂಬರೀಷ್ ಅವರ ಹೆಸರು ಬರ್ತಾ ಇದೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ಹೆಸರು ಬರ್ತಾ ಇದೆ ಹಾಗೆ ಪುಟ್ರಾಜು ಅವರ ಹೆಸರು ಕೇಳಿ ಬರ್ತಾ ಇದೆ ನಿಮ್ಗೆ ಮಂಡ್ಯದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಯಾರು ಕ್ಯಾಂಡಿಡೇಟ್ ಆದ್ರೂ ಉತ್ತಮ ಅಂತ ಒಳ್ಳೆ ಕೆಲಸ ಮಾಡಿರೋ ಪುಟ್ರಾಜು ಮೇಡಮ್ ಒಳ್ಳೆ ಅವರು ಅವ್ರ ತಾಲೂಕಿನಲ್ಲಿ ಅವ್ರು ಕೆಲಸ ಮಾಡಿದರೆ ಒಂದ್ಸತಿ ಎಂ ಪಿನೂ ಆಗಿದ್ರು ಹೌದು ಮೇಡಮ್ ಹೌದು ಪುಟರಾಜು ಅವರು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕ್ಯಾಂಡಿಡೇಟು ಬಟ್ ಜೆಡಿಎಸ್ ಬಟ್ ಅವರು ಆದರೆ ಒಳ್ಳೆಯದು ಆದ್ರೂ ನಮಗೆ ಕುಮಾರಸ್ವಾಮಿ ಒಂದು ಎಂ ಪಿ ಆದರೆ ಮತ್ತು ಇನ್ನೂ ಒಳ್ಳೆಯದು ಯಾಕೆಂದರೆ ಈಗ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಹುಡುಗರು ಅವ್ರಿಗೆ ಇವ್ರಿಗೇನು ಅಂದರೆ ಏನು ಗೊತ್ತಿರೋದಿಲ್ಲ ಆದ್ರಿಂದ ನಮ್ಮ ಕುಮಾರಣ್ಣವರು ಮಂಡ್ಯ ಜಿಲ್ಲೆಗೆ ಎಂ ಪಿ ಆದರೆ ನಮಗೆ ಈಗ ರಾಮನಗರ ಏನು ಅಭಿವೃದ್ಧಿ ಮಾಡಿದ್ರು ಅದೇ ಥರ ಈಗ ಮಂಡ್ಯನೂ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನಾವು ನಂಬ್ಕೊಂಡಿದ್ದೆ ಅವ್ರು ನಿಂತು ಒಂದಿದ್ರೆ ನಾವು ನಿಂತ್ಕೊಂಡು ಅವ್ರಿಗೆ ಕೆಲಸ ಮಾಡ್ತೀವಿ ಅದು ದಯಮಾಡಿ ಈಗ ಕುಮಾರಣ್ಣವರು ನೀವು ಮಂಡ್ಯದಲ್ಲಿ ನಿಂತ್ಕೋಬೇಕು ಮನವಿ ಮಾಡ್ತಾ ಇದ್ದೀನಿ ಈಗ ನೀವು ಹೇಳಿ ಪಿಯಿಂದ ಮೂರು ಜನರ ಹೆಸರು ಕೇಳಿ ಬರ್ತಾ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಈ ಮೂರಲ್ಲಿ ಯಾರು ನಿಮ್ಮ ಕ್ಯಾಂಡಿಡೇಟ್ ಆಗಬೇಕು ನಮಗೆ ನಿಖಿಲ್ ಕುಮಾರ್ ನಿಖಿಲ್ ಕುಮಾರ್ ಯಾಕೆ ನಿಖಿಲ್ ಅವರೇ ಈಗ ಒಂದು ವಿಧಾನಸಭೆಯಲ್ಲಿ ಸರ್ತಿ ನಿಂತು ಸೋತಿದ್ದಾರೆ ಎಂ ಪಿ ಸರ್ತಿ ನಿಂತು ಸೋತಿದ್ದಾರೆ ಅವ್ರಿಗೆ ಬರಬೇಕು ಅನ್ನೋದು ಆಸೆ ಏನಿಲ್ಲ ಆದರೆ ಒತ್ತಡದಿಂದ ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಮೀಟಿಂಗ್ ಮಾಡಿದ್ದಾರೆ ಅವರೇ ಬರಬೇಕು ಅಂತ ಏನೋ ಒಂದು ಇದು ಮಾಡಿಕೊಂಡು ಬರ್ಬೋದು ಅಂತ ಅನ್ನಿಸುತ್ತೆ ಬಂದರೂ ಒಳ್ಳೆಯದು ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಈಗ ಸಿಟ್ಟಿಂಗ್ ಎಂ ಪಿ ಆದವರು ಸುಮಲತಾ ಅಂಬರೀಷ್ ಅವರು ಅವ್ರ ಅಭಿವೃದ್ಧಿ ಕೆಲಸವೆಲ್ಲ ಮಾಡ್ತಾ ಇದ್ದಾರಾ ಹೇಗೆ ಮೇಡಮ್ ಅಭಿವೃದ್ಧಿ ಕೆಲಸ ಕಣ್ಮುಂದೇನೆ ಕಾಣ್ತಾ ಇದೆ ಹೀಗೆ ಮಂಡ್ಯದವ್ರಿಗೆ ಯಾವುದು ಅಭಿವೃದ್ಧಿನೂ ಕೆಲಸ ಮಾಡ್ತಾ ಇಲ್ಲ ಎಂತದ್ದು ಏನಿಲ್ಲ ಈಗ ಶುಗರ್ ಫ್ಯಾಕ್ಟ್ರಿದು ಏನು ಅಭಿವೃದ್ಧಿ ಮಾಡ್ತೀನಿ ಅಂತಂದರೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದು ಏನೂ ಆಗಿಲ್ಲ ಸ್ವಾಮಿ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಆಗಿಲ್ಲ ಸ್ವಾಮಿ ರೈಲ್ವೆ ಮೇಡಮ್ ರೈಲ್ವೆ ಟೇಷನ್ದ ಅಭಿವೃದ್ಧಿ ಅಂತ ಒಂದು ಎಕ್ಸೇಟ್ರ್ ಮಾಡಿಬಿಟ್ಟರೆ ಅದು ಅಭಿವೃದ್ಧಿ ಅಲ್ಲ ಮೇಡಮ್ ಅದು ಅದು ಅಭಿವೃದ್ಧಿ ರೈಲ್ವೆ ಸ್ಟೇಷನ್ನು ಅಭಿವೃದ್ಧಿ ಅಲ್ಲ ಅದು ಒಂದು ಎಕ್ಸೇಟ್ರ್ ಮಾಡಿಬಿಟ್ಟೆ ಏನು ಬಂತು ನಮಗೆ ನಾವು ಒಂದು ಇದಕ್ಕೆ ಅದೇನು ಅಭಿವೃದ್ಧಿ ಅಲ್ಲ ನಮಗೆ ಮಂಡ್ಯದಲ್ಲಿ ನಾನು ಮೊದಲು ಹೇಳ್ದಂಗೆ ರೋಡ್ಗಳು ಚೆನ್ನಾಗಬೇಕು ಫ್ಯಾಕ್ಟ್ರಿ ಬರಬೇಕು ಹೊರಗಡೆಯಿಂದ ಬಂದು ಮಂಡ್ಯ ಜನ ಇಲ್ಲಿ ಉದ್ಯೋಗ ಅರ್ಚಲಿ ಬರಬೇಕು ಬಾಡಿಗೆಗಳಾಯ್ತವೆ ಮಂಡ್ಯ ಜನ ಸ್ವಲ್ಪ ಉದ್ಧಾರ ಆಯ್ತಾರೆ ಅದಾಗಬೇಕು ಆಮೇಲೆ ಇನ್ನೊಂದು ತಮಗೆ ಟಿ ವಿ ಒಂದು ಮನವಿ ಮಾಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ ಇಲ್ಲಿ ಮದ್ದೂರಲ್ಲಿ ಪಾಸ್ಪೋರ್ಟ್ ಆಫೀಸ್ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ ಮಾಡಬೇಕಾಗಿತ್ತು ಅದನ್ನು ಅದು ತಗೊಂಡೋಗಿ ತಾಲ್ಲೂಕು ಎಟ್ಕೊಟ್ರಲ್ಲಿ ಮಾಡೋರು ಇದು ಯಾವುದು ನ್ಯಾಯ ಆಯಿತು ನಾನು ಹೇಳೋದು ಈಗ ತಮ್ಮಣ್ಣವರು ಅವರ ಕಾನ್ಸಿಯೂಷನ್ ಅಂತ ಅಲ್ಲಿ ಮಾಡಿದ್ರು ಇಲ್ಲಿ ಎಂ ಪಿ ಇದ್ದರು ಏನು ಮಾಡ್ತಾಯಿದ್ರು ಇಲ್ಲ ಅಲ್ವಾ ಮೇಡಮ್ ಇಲ್ಲಿ ಎಂ ಪಿ ಇದ್ರಲ್ಲ ಆ ಎಂ ಪಿ ಇದ್ರೆ ಏನು ಮಾಡ್ತಾಯಿದ್ರು ನೀವು ಇಲ್ಲಿ ಇಲ್ಲಿ ಮಂಡ್ಯ ಹೆಡ್ ಕ್ವಾರ್ಟರ್ಗೆ ನೀವು ಮಾಡ್ಬೇಕಾನೆ ಅದು ಬಿಟ್ಟು ಬಿಟ್ಟು ತಗೊಂಡು ಮದ್ದೂರ್ಗೆ ಹಾಕಿದ್ರೆ ಈಗ ನಮಗೆ ಪಾಸ್ಪೋರ್ಟ್ ಬೇಕು ನಾವು ಮದ್ದುರ್ಗೋಗಿ ಅಲ್ಲಿಗೆ ಆಯ್ತದೆ ಮೇಡಮ್ ಅದು ಅದು ದಯಮಾಡಿದ್ದು ಮಂಡ್ಯ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಅದನ್ನು ಪಾಸ್ಪೋರ್ಟ್ ಮಾಡಬೇಕು ಅಂತ ಕಳ್ಕಳಿವಾಗಿ ನಿಮ್ಮ ಒಂದು ಮೂಲಕವಾಗಿ ನಾನು ಮನವಿ ಮಾಡ್ತಾಯಿದ್ದೀನಿ ಆಗ ಮಾತನಾಡಿಲ್ವಾ ಹಾಗಾದರೆ ಎಂ ಪಿ ಅವರು ಏನು ಮಾತಾಡಿಲ್ವಲ್ಲ ಮೇಡಮ್ ಇದ್ರ ಬಗ್ಗೆ ಮಾತಾಡಿಲ್ಲ ಎಂ ಪಿ ಮೇಡಮ್ ಅವರು ಮಾತಾಡಿಲ್ಲ ಇದ್ರ ಬಗ್ಗೆ ಮಾತಾಡಿಲ್ಲ ಅವರು ಪಾಸ್ಪೋರ್ಟ್ ಆಗಲಿ ಇದಾಗಲಿ ಏನು ಇದ್ರ ಬಗ್ಗೆ ಮಾತಾಡಿಲ್ಲ ಓಕೆ ಈಗಿನ ಸಿಟ್ಟಿಂಗ್ ಎಂ ಪಿ ಸುಮಲತಾ ಅಂಬರೀಷ್ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಭಿವೃದ್ಧಿ ಕೆಲ್ಸಗಳೆಲ್ಲ ಆಗ್ತಿದೆ ಹೇಗೆ ಇಲ್ಲ ಏನಿಲ್ಲ ನನ್ನ ಇದ್ರೊಳಗೆ ಶುಗರ್ ಫ್ಯಾಕ್ಟ್ರಿ ಒಂದು ಓಪನ್ ಮಾಡಿ ರೈತರಿಗೆ ಅನುಕೂಲತೆ ಮಾಡಿಕೊಡ್ತೀವಿ ಅಂತ ಹೇಳಿದರು ಅದರೊಳಗೆ ಅವ್ರು ಏನು ಅನುಕೂಲತೆ ಏನು ಮಾಡಿಕೊಟ್ಟಿಲ್ಲ ಅವ್ರು ಬರ್ತಾರೆ ಒಂದು ದಿವ್ಸನೂ ಅವರು ಎಂ ಪಿ ಆಗಿ ಮಂಡ್ಯದಲ್ಲಿ ಒಂದು ದಿವಸನೂ ಆಟಿಲ್ಲ ಅವರು ಯಾವ ಅನುಕೂಲತೆ ಮಾಡಿಲ್ಲ ಯಾವ ವಿದ್ಯಾರ್ಥಿಗಳಿಗೆ ಯಾವ ಸ್ಟೂಡೆಂಟ್ಗೆ ಯಾವ ರೈತರಿಗೂನು ಯಾರಿಗೂ ಅನುಕೂಲತೆ ಮಾಡಿಲ್ಲ ಅವ್ರಿಗೆ ಅನುಕೂಲತೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಸರ್ ಇಲ್ಲಿನ ಎಮ್ ಎಲ್ ಎರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಈ ಒಂದು ಕ್ಷೇತ್ರದ ಎಮ್ ಎಲ್ ಏನು ಹೇಳೋಕೆ ಇಷ್ಟಪಡ್ತೀರಾ ಕ್ಷೇತ್ರದಲ್ಲಿ ಇನ್ನು ಯುವಕರದು ಈಗ ಗೆದ್ದಿದ್ದಾರೆ ಅವ್ರು ಇನ್ನು ಸ್ವಲ್ಪ ಇನ್ನು ಅದನ್ನ ಇನ್ನು ಅವರು ಎಲ್ಲೆಲ್ಲಿ ಏನು ಕತೆ ಏನು ಅಂತ ಅವರು ತಿಳ್ಕೋಬೇಕು ಅವರು ಅಯ್ಯಪ್ಪ ಅಭಿವೃದ್ಧಿ ಮಾಡ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಇನ್ನೂ ಅವರು ಇನ್ನೂ ತಿಳ್ಕೋಬೇಕು ಇನ್ನೂ ಅಭಿವೃದ್ಧಿ ಮಾಡಲಿ ಅಯ್ಯಪ್ಪ ಅಂತೇಳ್ಬಿಟ್ಟು ನಾನು ಆಶಿಸ್ತಾ ಇದ್ದೀನಿ ಮಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚೆಲುವ ರಾಯಸ್ವಾಮಿ ಅವ್ರಿಗೆ ಹೇಳ್ತೀನಿ ಆ ಒಂದು ಮಂಡ್ಯ ಜಿಲ್ಲೆನ ಅಭಿವೃದ್ಧಿ ಬಡಿ ಬರೀ ನಾಮಂಗ್ಲವೇ ನೋಡಬೇಡಿ ನೀವು ನೀವು ಮಂಡ್ಯದು ಮಂಡ್ಯಕ್ಕೂ ಬಂದು ಸ್ವಲ್ಪ ನೋಡಿ ಬರೀ ನಾಮಂಗ್ಲ ನನ್ನ ತಾಲೂಕು ನನ್ನ ಕಾನ್ಷಿಯಶನು ಅಂತ ನೋಡಬೇಡಿ ನೀವು ದಯಮಾಡಿ ಮಂಡ್ಯಕ್ಕೂ ಸ್ವಲ್ಪ ನೀವು ಮಾಡಿ ಸ್ವಾಮಿ ಅಂತ ಹೇಳಿ ನಾನು ಕಳ್ಕಳೆ ಕಳ್ಕಳೆ ಮೂಲಕವಾಗೇ ನಾನು ಸ್ವಾಮಿ ಅವರಿಗೆ ನಾನು ವಿನಂತಿ ಮಾಡ್ಕೋತೀನಿ ಮೇಡಮ್ ನಾನು ಈಗ ನಾನು ಕೇಳಿದ ಪ್ರಶ್ನೆಗೆ ಎಂ ಪಿ ಆರ್ ಆಗಬೇಕು ಅಂತ ಕೇಳಿದ ಪ್ರಶ್ನೆಗೆ ನೀವು ಕುಮಾರಸ್ವಾಮಿ ಅವರ ಉತ್ತರವನ್ನು ಕೊಟ್ಟ್ರಿ ಹೌದು ಮೇಡಮ್ ಓಕೆನಾ ಈ ಒಂದು ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಯಲ್ಲಿ ಇತ್ತು ಆಗ ಸೋತೋಗ್ಬಿಟ್ಟಿದ್ರಲ್ಲ ಇದು ಏನಾಯ್ತು ಅಂತ ಅಂದ್ರೆ ಮೇಡಮ್ ಅಲ್ಲಿ ಸೋತಾಯ್ತು ಅಂತಂದ್ರೆ ಅವರ ಒಂದು ನಡವಳಿಕೆ ಅವರ ಮಾತುಗಳು ಆ ಒಂದು ಮಾತಿನಿಂದ ಅವರು ಸೋತ್ರ ವಿನ ಅವರು ಜನಗಳು ಯಾರೂ ಮೋಸ ಮಾಡಲಿಲ್ಲ ಇಲ್ಲಿ ಪಬ್ಲಿಕ್ ಆಗಲಿ ಯಾರೂ ಮೋಸ ಮಾಡಲಿಲ್ಲ ಅವರು ಒಂದು ಮಾತು ಅಲ್ಲಿ ಒಂದು ನಾಮಗಲ್ದಲ್ಲೇ ಒಂದು ಮಾತಾಡೋದು ಇಲ್ಲೊಂದು ಮತ್ತು ಈ ಅಮ್ಮ ಏನು ಮಾತಾಡಲೇ ಇಲ್ಲ ಒಂದು ಏನೈತೆ ನನಗೊಂದು ಆ ಒಂದು ನನಗೆ ನನಗೆ ಒಂದು ಇದ್ಕೊಡಿ ನಾನು ನಿಮ್ಮ ಮಂಡ್ಯ ನಮ್ಮ ಸೊಸೆ ನಾನು ನನಗೊಂದು ಇದ್ಕೊಡಿ ಅಂತ ಹೇಳ್ಬಿಟ್ಟು ಸರ್ಗೊಡ್ಡಿ ಬೇರ್ಕೊಂಡ್ರು ಆದ್ದರಿಂದ ಮಂಡ್ಯ ಜನ ಸ್ವಲ್ಪ ಒಂದು ಮನಸ್ಸು ಸೋತಿ ಅಯ್ಯಮ್ಮನಿಗೆ ಓಟ್ ಹಾಕಿದ್ರು ಅಂಬರೀಷ್ ಅಭಿಮಾನದಿಂದ ಅವ್ರಿಗೆ ಓಟ್ ಹಾಕಿದ್ದಾರೆ ಆಮೇಲೆ ಲಾಸ್ಟೇಲಿ ಏನೇ ಇದ್ರು ನಾವು ಅವರು ಫಿಲಮ್ ಸ್ಟಾರ್ನಲ್ಲಿ ಇದ್ದವರು ಮಂಡ್ಯಕ್ಕೆ ಬಂದು ಸೇರಿಕೊಂಡಾಗ ಅವ ಅವ್ರ ಬಗ್ಗೆ ಹೀನಾಯವಾಗಿ ಮಾತಾಡಿದ ಮಾತಾಡಿದ್ದ ದೆಸೆಯಿಂದ ಅವ್ರಿಗೆ ಓಟ್ ಸಿಕ್ಕಿ ಗೆದ್ದಿದ್ದಾರೆ ಇಲ್ಲಾಂದರೆ ಯಾವುದೇ ಕಂಡು ಅವ್ರಿಗೆಲ್ಲ ಕಾಯ್ತಾ ಇರಲಿಲ್ಲ ಈಗ ಪಕ್ಷೇತರವಾಗಿ ಅವ್ರೇನಾದ್ರು ನಿತ್ರೆ ಸೋಲ್ತಾರಾ ಹೇಗೆ ಇಲ್ಲ ಅದು ನಿಲ್ತದೆ ನಿಲ್ಲದ್ ಬೇಡ ಅಂತ ನಮ್ಮ ಒಂದು ಅಭಿಲಾಷ ಅಷ್ಟೇ ಖಂಡಿತ ಸೋಲ್ತಾರ ಅವರು ಖಂಡಿತ ಸೋಲ್ತಾರ ಈಗ ಹಾಗಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ರೆ ಏನ್ ಮಾಡ್ತೀರಾ ಅದಕ್ಕೆ ಅದು ಗೆಲ್ಬಹುದು ಅವರ ಒಂದು ಇದು ಮೇಡಮ್ ಅದು ಗೆಲ್ಬಹುದು ಆದ್ರೆ ಇವ್ರ ಪಕ್ಷೇತರವಾಗಿ ನಿಲ್ಲದ್ ಬೇಡ ಅಂತ ನಮ್ಮ ಒಂದು ಅನಿಸಿಕೆ ಮೇಡಮ್ ಅದು ಈಗ ಪ್ರಧಾನಮಂತ್ರಿ ಯಾರಾದರೂ ಉತ್ತಮ ಅಂತ ಅನ್ಸುತ್ತೆ ನಿಮಗೆ ಮೇಡಮ್ ಪ್ರಧಾನ ಮಂತ್ರಿ ಈಗ ಇರೋರು ನಮ್ಮ ನರೇಂದ್ರ ಮೋದಿಯವರೇ ಆಗಬೇಕು ಅನ್ನೋದು ನಮ್ಮ ಅಭಿಲಾಷ ಯಾಕೆಂದರೆ ಎಲ್ಲ ಒಂದು ರಾಷ್ಟ್ರದಲ್ಲೂ ಇವ್ರ ಇವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ನರೇಂದ್ರ ಮೋದಿನೇ ಆಗಬೇಕು ಅನ್ನೋದು ಒಂದು ನಮ್ಮ ಸೆಂಟ್ರಲ್ಲಿ ಒಂದು ಅಭಿಪ್ರಾಯ ಇದೆ ಮೇಡಮ್ ಅದು ರಾಹುಲ್ ಗಾಂಧಿ ಅವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಇಲ್ಲ ಮೇಡಮ್ ಅದು ಅವರು ನೋಡಿ ರಾಹುಲ್ ಗಾಂಧಿ ಇನ್ನೂ ಗೊತ್ತಿಲ್ಲ ಅವ್ರಿಗೆ ಅವರು ಇದ್ರ ಬಗ್ಗೆನೇ ಗೊತ್ತಿಲ್ಲ ಆದರೆ ಅದರಿಂದ ಇನ್ನೂ ಅವರು ಇನ್ನೂ ಒಂದು ಅದ್ರ ಬಗ್ಗೆ ಇನ್ನೂ ಆ ಕಡೆ ಇದೇ ಹೋಗಿಲ್ಲ ಆದ್ರ ದಶೆಯಿಂದ ನರೇಂದ್ರ ಸಾಹೇಬ್ರಿ ಒಂದು ಪ್ರಧಾನಿ ಆಗಬೇಕು ಅವರು ದೇಶ ಮುನ್ನಡೆಸ್ಕೊಂಡು ಹೋಯ್ತಾರೆ ಒಂದು ಒಂದು ಶಕ್ತಿನೂ ಇದೆ ನರೇಂದ್ರ ಮೋದಿ ಅವರಿಗೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆಗಬೇಕು ಅನ್ನೋದು ಒಂದು ಇದು ಮೇಡಮ್ ನಿಮ್ಮ ಪ್ರಕಾರ ಯಾರು ಆಗ್ಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ರಾಷ್ಟ್ರದಲ್ಲಿ ಬೇಕಾದಷ್ಟು ಹೆಸರು ತಗೊಂಡಿದ್ದಾರೆ ಅವರು ನಮಗೆ ಅಂತ ಅವ್ರು ಏನು ಮಾಡ್ಕೊಂಡಿಲ್ಲ ಅವರು ಸೈನಿಕರೇ ಆಗಲಿ ಇನ್ನೊಂದಕ್ಕೆ ಆಗಲಿ ಅವರು ರೈತರಿಗೆ ಆಗಲಿ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅವರು ಪ್ರಧಾನಮಂತ್ರಿ ಅವರೇ ಆಗಬೇಕು ರಾಹುಲ್ ಗಾಂಧಿ ಅವರಾಗಿರ್ಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬಹುದು ಯಾಕೆ ಅಲ್ಲ ಆಗಿರೋ ಆಗ್ಬೋದೇನೋ ಒಟ್ಟಿನಲ್ಲಿ ಇವರು ಇವರಷ್ಟು ಅನುಭವ ಅವರಷ್ಟು ಇದು ಅವ್ರಿಗೆ ಮೋದಿ ಅವರಷ್ಟು ಅನುಭವ ಇವ್ರಿಗೆಲ್ಲ ಬರೋದಿಲ್ಲ ಅನುಭವನೇ ಮುಖ್ಯ ಆಗತ್ತೆ ಇವರು ಸ್ವಾರ್ಥ ಜಾಸ್ತಿ ಇವರು ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಸ್ವಾರ್ಥ ಜಾಸ್ತಿ ಆದರೆ ನಮ್ಮ ದೇಶ ಉದ್ಧಾರ ಆಗಲಿ ಇದು ಮಾಡೋದು ಅನ್ನೋ ಅವರು ಇದ್ರೊಳಗೆ ಇಲ್ಲಾಕೆ ಇಲ್ಲ ಕಾಂಗ್ರೆಸ್ ಒಳಗೆ ಹೌದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀವು ಹೇಳ್ದಂಗೆ ಇದೆ ಅಲ್ವಾ ಅನುಭವ ಇದೇ ಬೇಕಾದಷ್ಟು ಆಸ್ತಿ ಅವ್ರ ಅನುಕೂಲಕ್ಕೆ ತಕ್ಕಂತೆ ಆಸ್ತಿ ಮಾಡ್ಕೊಂಡಿದ್ದಾರೆ ಅವರು ಇದು ಬೇಕಾದಾಗ ಮಾಡ್ಕೊಂಡಿದ್ದಾರೆ ಆದರೆ ಮೋದಿಜಿಯವ್ರ ಥರ ಅವರು ಮಾಡೋಕ್ಕೆ ಅವ್ರಿಗೆ ಇದಿಲ್ಲ ನನ್ನ ಇದ್ರ ಪ್ರಕಾರ ಓಕೆ ಸರ್ ಇನ್ನೊಂದು ವಿಚಾರ ಅಂತಂದ್ರೆ ಮಂಡ್ಯ ಅಂತ ಬಂದ್ರೆ ಹಿಂದುತ್ವದ ಒಂದು ಮಾತೆ ಬರ್ತಾ ಇರ್ಲಿಲ್ಲ ಮಂಡ್ಯ ಅಂತ ಬಂದ್ರೆ ಈಗ ಒಂದು ಎರಡ್ ತಿಂಗಳ ನಡೆದಿರುವಂತಹ ಘಟನೆ ಒಂದು ಹನುಮಾನ್ ಧ್ವಜಕ್ಕೆ ವಿಚಾರವಾಗಿ ಈಗ ಹಿಂದುತ್ವ ಹುಟ್ಕೊಂಡಿದ್ಯಾ ಹಾಗಾದ್ರೆ ಮಂಡ್ಯ ಹೌದು ಹೌದು ಇದು ಪಕ್ಕಾ ಹಿಂದುತ್ವ ಅಂತಂದ್ರೆ ಅದು ಮಂಡ್ಯದಲ್ಲಿ ಸ್ಟಾರ್ಟ್ ಆಗಿರೋದು ಮೇಡಮ್ ಅದು ಹಿಂದೂ ಹಿಂದುತ್ವ ಅಂದ್ರೆ ಇದೆ ಅಚ್ಚ ಕನ್ನಡ ಮಾತಾಡೋದಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯೊಳಗೆ ಅಚ್ಚ ಕನ್ನಡ ಇನ್ನು ಎಲ್ಲ ಕಡೆಯೂ ಒಂದು ಆತರ ಭಾಷೆ ಈ ತರ ಭಾಷೆ ಮಾತಾಡ್ತಾರೆ ಮಂಡ್ಯದಲ್ಲಿ ಅಚ್ಚ ಕನ್ನಡ ಮಾತಾಡ್ತೀವಿ ಬಟ್ ಆ ಹಿಂದುತ್ವ ಉಟ್ಕೊಂಡಿರೋದು ಮಂಡ್ಯ ಜಿಲ್ಲೆ ಒಳಗಿನೇ ಮೇಡಮ್ ಇಲ್ಲ ಅದು ಇಲ್ಲ ಇಲ್ಲ ತಪ್ಪು ಅಂತ ನನಗೆ ಏನಿದೆ ಅದನ್ನ ನಾನು ಹೇಳ್ತಾ ಇದೀನಿ ತಮ್ಮ ಮುಂದೆ ಇಷ್ಟು ವಿಚಾರ ಸರ್ ಹೇಳಿ ಹಿಂದುತ್ವದ ಬಗ್ಗೆ ಮಂಡ್ಯದಲ್ಲಿ ಗಲಾಟೆ ಆಗಿರೋದು ತುಂಬಾ ಎಲ್ಲ ಜನಸಾಮಾನ್ಯರೆಲ್ಲ ನಿಜಕ್ಕೂ ನೋಡ್ತಾ ಇದಾರೆ ಇದ್ರ ಬಗ್ಗೆ ನಮಗೆ ಜಾಸ್ತಿ ಇದ್ರ ಬಗ್ಗೆ ಗೊತ್ತಿಲ್ಲ ಹಿಂದುತ್ವ ಬಗ್ಗೆ ಆದರೆ ರಾಮ ಮಂದಿರ ಕಟ್ಟಾದ ಮೇಲೆ ಸ್ವಲ್ಪ ಅಭಿಮಾನ ಜಾಸ್ತಿ ಬಂದಿದೆ ಓಕೆ ಹೌದು ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಈಗ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ ಮೇಡಮ್ ಆಗ ಕೆಲವರಿಗೆ ಇಷ್ಟ ಆಗಿರ್ಬೋದು ಕೆಲ್ಗೆ ಇಷ್ಟ ಆಗದೆ ಇರ್ಬೋದು ಇದು ಕೆಲವು ಹೆಣ್ಮಕ್ಳಿಗೆ ಇಷ್ಟ ಆಗಿದೆ ಮತ್ತು ಇನ್ನೊಂದು ಕೆಲವರಿಗೆ ಏನಂತಂದರೆ ಒಂದು ಬಡ ಬ ತುಂಬ ಬಡವರಿಗೆ ಅದು ತುಂಬ ಅನುಕೂಲ ಆಗಿದೆ ಎರಡು ಸಾವಿರ ಬರ್ಬೋದು ಮತ್ತು ಆ ಒಂದು ಹಕ್ಕಿ ದುಡ್ಡು ಬರ್ಬೋದು ಮತ್ತು ಈಗ ಬಸ್ಸು ಸ್ತ್ರೀಶಕ್ತಿ ಅಂತ ಹೇಳಿದ್ರೆ ಬಸ್ಸಲ್ಲಿರ್ಬೋದು ತುಂಬ ಅನುಕೂಲ ಆಗಿದೆ ಅದನ್ನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇದು ಏನು ಅಂತಂದರೆ ಈ ಶಕ್ತಿದು ಸ್ವಲ್ಪ ಈ ಒಂದು ಗಂಡಸರಿಗೆ ಸ್ವಲ್ಪ ಅನಾನುಕೂಲ ಆಗಿದೆ ಹೆಂಗೆ ಅಂತಂದರೆ ಹೌದು ಮೇಡಮ್ ಯಾಕೆಂದರೆ ಪೂರ್ತಿ ಈಗ ಅವರು ಸರ್ಕಾರದಲ್ಲಿ ಸಾರಿಗೆ ಮಂತ್ರಿಗಳು ಏನು ಹೇಳಿದೆ ಫಿಫ್ಟಿ ಪರ್ಸೆಂಟು ಹೆಣ್ಮಕ್ಳು ಫಿಫ್ಟಿ ಪರ್ಸೆಂಟ್ ಗಂಡು ಮಕ್ಕಳು ಕೂತ್ಕೊಳ್ಳಿಕ್ಕೆ ಅವಕಾಶ ಅಂತ ಕೇಳ್ತು ಈಗ ಅದನ್ನು ನಡೀತಾ ಇಲ್ಲ ಈಗ ಪೂರ್ತಿ ಹೆಣ್ಮಕ್ಳೇ ಟ್ರಾವೆಲ್ ಮಾಡ್ತಾ ಇದ್ದಾರೆ ಗಂಡು ಗಂಡು ಮಕ್ಕಳಿಗೆ ಅದನ್ನು ಅವಕಾಶನೇ ಇಲ್ಲ ಶ್ರೀ ಶಕ್ತಿನೇ ಜಾಸ್ತಿ ಆಯಿತು ಹೌದು ಮೇಡಮ್ ಸ್ತ್ರೀ ಶಕ್ತಿ ಜಾಸ್ತಿ ಈಗ ಬಸ್ಸಲ್ಲಿ ಜಾಸ್ತಿ ಪ್ರಯಾಣ ಮಾಡ್ತಾ ಇರೋದು ಶ್ರೀ ಶಕ್ತಿಗಳೇ ಜಾಸ್ತಿ ಮೇಡಮ್ ಓಡಾಡಿದಿರಾ ಹೌದು ಮೇಡಮ್ ನಾನು ಓಡಾಡಿದ್ದೀನಿ ಮೇಡಮ್ ಸಿಕ್ಕಿದೆ ಸರ್ ಇಲ್ಲ ಮೇಡಮ್ ನಿಂತ್ಕೊಂಡು ಹೋಗ್ತೀನಿ ಇಲ್ಲ ಅದೇ ಇದಕ್ಕೋಸ್ಕರ ನಾನು ಟ್ರೈನಲ್ಲಿ ಹೊಂಟೈತೀನಿ ಮೇಡಮ್ ನಾನು ಬಸ್ಸಲ್ಲಿ ಹೋಗೋಲ್ಲ ಇಲ್ಲ ಟ್ರೈನಲ್ಲಿ ಹೋಗ್ತೀನಿ ನಿಮಗೆ ಆ ಭಾಗ್ಯಗಳು ಅಗತ್ಯ ಇತ್ತಿಲ್ಲ ಹಾಗಾದರೆ ಅಲ್ಲಿ ಮೇಡಮ್ ಇದು ಇತ್ತು ಇಲ್ಲ ಅಂತ ಏನಿದಿಲ್ಲ ಮತ್ತು ಇತ್ತು ಆದರೆ ಜೆಂಟ್ಸ್ಗಳಿಗೆ ಅದೇನು ಫ್ರೀ ಇಲ್ವಲ್ಲ ಮೇಡಮ್ ನಮಗೆ ನಾನು ಒಬ್ಬ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ ರಿಟೈರ್ಡ್ ಎಂಪ್ಲಾಯ್ ಆಗಿದ್ದೀನಿ ನಾನು ಡ್ರೈವರಾಗಿ ಕೆಲಸ ಮಾಡಿ ನಾನು ಮೂವತ್ತು ವರ್ಷ ಕೆಲಸ ಮಾಡಿ ಬಂದಿದ್ದೀನಿ ಆದರೂ ನಮಗೆ ಪಾಸ್ ಕೊಟ್ಟಿದ್ದಾರೆ ಪಾಸ್ ಕೊಟ್ಟರು ನಮಗೆ ಫ್ರೀ ಆಗಿದೆ ನಮಗೆ ಹೋಗೋಕ್ಕೆ ನಮಗೆ ನಿಂತ್ಕೊಂಡು ಹೋಗೋಕ್ಕೆ ವಯಸ್ಸಾಯ್ತು ನಿಂತ್ಕೊಂಡು ಹೋಗೋಕೆ ಆಗೋದಿಲ್ಲ ಆದ್ದರಿಂದ ನಾನು ಟ್ರೈನಲ್ಲಿ ದುಡ್ಡು ಕೊಟ್ಟು ಪ್ರಯಾಣ ಮಾಡ್ತೀನಿ ಮೇಡಮ್ ಓಕೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಮೈತ್ರಿ ಬಗ್ಗೆ ನಾನು ಏನು ಹೇಳಬೇಕು ಅಂತಂದರೆ ಅಲ್ಲ ಖುಷಿ ಇಲ್ಲ ಮೇಡಮ್ ನನಗೆ ಹೇಳಿಂತಂದ್ರೆ ಖುಷಿ ಅಲ್ಲ ಇದು ಇದು ಒಂದು ಡಬಲ್ಗೆ ಇದು ಏಟು ಅಂತ ಹೇಳ್ತಾ ಇದ್ದೆ ಒಂದು ನೋಡಿ ಮೇಡಮ್ ಈಗ ಹಿಂದೆ ಕುಮಾರಸ್ವಾಮಿ ಒಂದು ಹೇಳ್ತಾಯಿದ್ರು ಜಿ ಬಿ ಜೆ ಪಿ ಅವ್ರಿಗೆ ತಗೊಳ್ತಾಯಿದ್ರು ಅವ್ರು ಹಂಗೆ ಹೀಗೆ ಹೀಗೆ ಅಂತ ಒಂದು ಹೇಳ್ತಾಯಿದ್ರು ಹೇಳ್ತಾ ಹೇಳ್ತಾಯಿದ್ರು ಬಟ್ ಈಗ ಏನಾಗಿದೆ ಅಂದರೆ ಈಗ ನಮ್ಮ ಒಂದು ಹಿಂದುತ್ವ ಮೋದಿ ಒಂದು ಪ್ರಧಾನಿ ಆಗಬೇಕು ಅದೇ ಆಗಬೇಕು ಅದರಿಂದ ನಾವು ಅವ್ರನ್ನ ಹೋಗಿ ನಾವು ನಾವು ಮಿಂಗಲ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಇದನ್ನು ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಮೇಡಮ್ ಇದು ಯಾಕೆ ಸರ್ ಯಾಕೆ ತಪ್ಪು ಅಂತ ಅನ್ನಿಸ್ತಾ ಇದೆ ಹೌದು ಮೇಡಮ್ ಈಗ ನೀವು ಅವ್ರನ್ನ ನಿಮ್ನು ಬೈಕಂಡ್ ಬೈಕಂಡ್ ಆಗ್ಲಿಂದಾನೇ ನೀವು ಬೈಕಂಡು ಅವ್ರ ವಿರೋಧ ಮಾಡ್ಕೊಂಡ್ ಬಂದಿದ್ದೀರಿ ನೀವು ಹೌದಾ ಆದ್ದರಿಂದ ನಿಮಗೆ ಬಿ ಜೆ ಪಿ ಅವ್ರಿಗೆ ನಿಮಗೂ ನಮಗೂ ಆಗೋದಿಲ್ಲ ಅಂತ ನೀವು ವಿರೋಧಿ ಮಾಡ್ಕೊಂಡು ತಿರ್ಗಾ ಅವ್ರಿಗೆ ನೀವು ಹೋಗಿ ಅವ್ರು ತಪ್ಪಿಕೊಂಡ್ರೆ ಇದು ಜನ ಈಗ ಟಿ ವಿ ಮಾಧ್ಯಮ ನೋಡ್ತಾರೆ ಪೇಪರ್ಗಳು ನೋಡ್ತಾರೆ ಅದರಿಂದ ಜನಗಳ ಮನಸ್ಸಲ್ಲಿ ಒಂದು ಇದಾಯ್ತದೆ ಮೇಡಮ್ ಅದನ್ನು ಅಂದರೆ ನಿಮ್ಮ ಪ್ರಕಾರ ಒಂದು ಕಡೆ ಸ್ಟಿಕ್ ಆನ್ ಆಗಿರಬೇಕಾಗಿತ್ತು ಜೆಡಿಎಸ್ ಹೌದೌದು ಹೌದು ಹೌದು ಯಾಕೆಂದ್ರೆ ಇದನ್ನು ಒಂದು ಜನ ಒಂದು ಮಾಧ್ಯಮ ನೋಡ್ತಾ ಇರ್ತಾರೆ ಟಿ ವಿ ಮಾಧ್ಯಮ ನೋಡ್ತಾ ಇರ್ತಾರೆ ಅದರಿಂದ ಜನ ಈಗ ದಡ್ರೆ ಯಾರು ಇಲ್ಲ ಈಗ ಎಲ್ಲ ಬುದ್ಧಿವಂತರೆ ಇದೆಲ್ಲ ನೋಡ್ತಾ ಇರ್ತಾರೆ ಡ್ರೇ ದಾವೇಗೌಡರು ಏನು ಕುಮಾರಸ್ವಾಮಿಯವರು ಮತ್ತು ಸಿದ್ದರಾಮಯ್ಯ ಯಾಕೆ ಕೆಲಸ ಮಾಡ್ತಾರೆ ಜನ ಒಂದು ಮಾಧ್ಯಮದಲ್ಲಿ ನೋಡ್ತಾರೆ ಪೇಪರ್ಗಳಲ್ಲಿ ನೋಡ್ತಾರೆ ಇದನ್ನೆಲ್ಲ ಜನ ತುಂಬ ಬುದ್ಧಿವಂತರು ಯಾವಾಗ ಎಲೆಕ್ಷನ್ ಬರ್ತದೆ ಆವಾಗ ಅವರು ಏನು ಒಂದು ಮತ ಚಲಾಯಿಸ ಮಾಡ್ತಾರೆ ಆವಾಗ ಜನಗಳಿಗೆ ಅವರಿಗೆ ರಾಜಕಾರಣಿಗಳಿಗೆ ಬುದ್ಧಿ ಕಳಿಸ್ತಾರೆ ಮೇಡಮ್ ಅದನ್ನು ಓಕೆ ಅವರವರು ಒಂದಾಗಿಬಿಟ್ರು ಈ ಕಾರ್ಯಕರ್ತರಾಗಿರ್ಬೋದು ಇಲ್ಲಿನ ನಾಯಕರು ಒಂದಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಆಯ್ತಾ ಇಲ್ಲ ಅಂತಂದರೆ ಕಾರ್ಯಕರ್ತರಿಗೆ ಈಗ ಅವರವರೇ ಹೊಡೆದಾಡ್ತಾ ಹೊಡೆದಾಡ್ಕೋತಾ ಇದ್ರಲ್ಲ ಮೇಡಮ್ ಈಗ ನೋಡಿ ನಾವು ಈ ಜೆ ಡಿ ಎಸ್ ಅಂತ ಇಟ್ಕೊಳ್ಳಿ ಇವರು ಕಾ ಕಾಂಗ್ರೆಸ್ನವರು ಅವರವ್ರಿಗೆ ಹೊದಾಡ್ತಾರೆ ಈಗ ಮತ್ತೆ ಇವ್ರು ಒಂದಾದ್ಮೇಲೆ ಈಗ ಅವ್ರ ಗತಿ ಏನಾಗ್ಬೇಕು ಕಾರ್ಯಕರ್ತರ ಕತೆ ದ್ವೇಷ ಮಾಡ್ಕೊಂಡ್ ಬಂದಿರ್ತಾರೆ ಬಂದಿದ್ದಾರೆ ಈಗ ಇವ್ರು ಒಂದಾದ್ರು ಅವ್ರು ಏನೋ ಒಂದಾದ್ರು ಇಲ್ಲಿ ಒಡ್ದಾಡ್ಕೊಂಡಿರೋ ಅವ್ರ ಕತೆ ಏನಾಗ್ಬೇಕು ಅದರಿಂದ ಇದನ್ನು ನಂದು ಒಂದು ತಪ್ಪು ಅಂತ ನಾನು ಅನಿಸ್ತಾ ಇದು ಮೇಡಮ್ ಇದು ಅವ್ರವ್ರು ಒಂದಾಗಬಾರ್ದಾಗಿತ್ತು ಹೌದು ಮೇಡಮ್ ಆಗ್ಬಾರ್ದಾಗಿತ್ತು ಸಪ್ ಈಗ ಮೊದ್ಲಿಂದಾನು ಏನು ಹೋರಾಡ್ಕ ಜಾತಿ ಅತೀತ ಪಕ್ಷ ಅಂತ ನೀವು ಮದ್ದು ಕಟ್ಟ ಕಟ್ಟಿದ್ಮೇಲೆ ತಿರ್ಗಾ ಮತ್ತೆ ಕೋಮಾದಿ ಹತ್ರ ಯಾಕೆ ಹೋದ್ರಿ ನೀವು ಯಾಕೆ ಯಾಕೆ ಬೇಕಾಗಿತ್ತು ನೀವು ಮೂರೇ ಸೀಟ್ ನಿಮ್ಗೇನು ಗೆಲ್ಲಕ್ಕೆ ಏನು ನಿಮಗೆ ತಾಕತ್ತಿರಲಿಲ್ವಾ ನಿಮಗೆ ಹಾಸನ ಒಂದು ಮಂಡ್ಯ ಒಂದು ನಿಮ್ಮ ಕೋಲಾರ ಒಂದು ಅವ್ರು ಬಿಟ್ಟುಕೊಡ್ತೇನೆ ಅಂತ ಯಾಕೆ ಸ್ವಾಮಿ ನೀವು ದಾವೇಗೌಡರು ಒಂದು ಮಾಜಿ ಪ್ರಧಾನಿ ಒಂದು ಮುತ್ತಿದ್ದ ನೀವು ಮತ್ತು ಕುಮಾರಸ್ವಾಮಿ ಅವರು ಒಂದು ಒಳ್ಳೆಯ ಒಂದು ಒಂದು ಇದು ಕೊಟ್ಟಿದ್ದಾರೆ ಭಾಗ್ಯಗಳು ಕೊಟ್ಟರೆ ಪ್ರತಿಯೊಂದು ಒಂದು ಒಳ್ಳೇದು ಮಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಎರಡನೇ ಸತ್ತಿ ಆದರೂ ನೀವು ಒಂದು ಮೂರು ಸೀಟ್ಗೆ ಹೋಗಿ ಅವ್ರನ್ನ ನೀವು ತಪ್ಪಿಕೊಂಡಿರೋದು ಇದು ಸುದ್ದ ತಪ್ಪು ಇದು ಇದು ಕರ್ನಾಟಕ ಜನ ಒಪ್ಪೋದಿಲ್ಲ ಇದು ಅಂತ ನನ್ನ ಅನಿಸಿಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಜೆ ಡಿ ಎಸ್ ಅವರು ನಿಂತ್ಕೊಳ್ಳಬೇಕಾಗಿತ್ತು ನಿಂತ್ಕೋಬೇಕಾಯ್ತು ಈಗ ಜನ ಇದು ಕೊಡ್ತಾರೋ ಬಿಡ್ತಾರೋ ಅದನ್ನು ಮುಂದೆ ಕತೆ ನೀವು ಏನೈತೆ ಸಪ್ರೇಟ್ ಮೊದಲು ಏನು ಹೋರಾಡ್ತಾ ಇದ್ರಿ ಹೌದು ಅಭ್ಯರ್ಥಿ ಒಬ್ಬ ಒಂದೊಂದು ಜಿಲ್ಲೆ ಒಳಗೂ ಒಂದೊಂದು ಅಭ್ಯರ್ಥಿ ನಿಲ್ಸಬೇಕಾಗಿತ್ತು ನೀವು ಮೂರು ಸೀಟಿಗೆ ನೀವು ಅಲ್ಲೋದ್ರೆ ನೀವು ಹೆಚ್ಚು ಕಮ್ಮಿ ಒಂದು ಕಮ್ಮಿ ಅಂದ್ರೆ ನೀವು ಹತ್ತು ಸೀಟ್ ಗೆಲ್ಬೋದಾಗಿತ್ತು ನೀವು ಕರ್ನಾಟಕದಲ್ಲಿ ಗೆಲ್ಬೋದಾಗಿತ್ತು ನೀವು ಮೊದಲು ನೀವು ಇವರು ದೇವೇಗೌಡರು ಪ್ರಧಾನಿ ಆಗ್ಬೇಕಾದ್ರೆ ಹದಿನೆಂಟು ಸೀಟು ಇಪ್ಪತ್ತು ಸೀಟು ನಾವು ಕರ್ನಾಟಕದಲ್ಲಿ ಅವ್ರು ಗೆಲ್ಸಿದ್ದೀವಿ ಜೆ ಡಿ ಎಸ್ನ ಅದಕ್ಕೆ ಈಗ ಹತ್ತು ಸೀಟ್ ಇವರು ಇವರು ಒಂದು ಒಳಗೆ ನಿಂತ್ಕೊಂಡಿದ್ರೆ ಇವರು ಆರಾಮಾಗಿ ಬರ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಅದು ನೀವು ಹೇಳಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಇಲ್ಲ ಇಷ್ಟ ಆಗಿಲ್ಲ ಏನಂದ್ರೆ ಈಚೆ ಈಚೆ ಬಂದಾಗ ಒಂಥರ ಒಳಗೆ ಹೋದಾಗ ಒಂಥರ ಆಗಿ ಈ ಥರ ಮಿಂಗಲ್ಲಾಗಿ ಮಾತಾಡಿದಾಗ ಇದು ಮಾಡಿದಾಗ ಜೆ ಡಿ ಎಸ್ಸು ಮಿಂಗಲ್ ಆಗಿದ್ರೆ ಕಾಂಗ್ರೆಸ್ಸು ಜೆ ಡಿ ಎಸ್ ಎರಡು ಮಿಂಗಲ್ ಆಗಿದ್ರು ಅದಕ್ಕಿತ್ತೋಯ್ತು ತಿರ್ಗಾ ಕಾಂಗ್ರೆಸ್ಸು ಬಿ ಜೆ ಪಿ ಎರಡು ಆಗಿತ್ತು ಆದರೂ ಅದು ಏನು ಇದಾಗಲಿಲ್ಲ ಏನೋ ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡು ಅವ್ರು ಇದ್ದಾರೆ ಅಷ್ಟೇ ಸರಿ ಈಗ ಕೊನೆಯದಾಗಿ ಇಪ್ಪತ್ತೆಂಟು ಕ್ಷೇತ್ರ ಇದೆ ಈ ಒಂದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟ್ ಅಥವಾ ಎಷ್ಟು ಕ್ಷೇತ್ರವನ್ನ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಗೆಲ್ಬಹುದು ಎಷ್ಟು ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಬಹುದು ಮೇಡಮ್ ಹೇಳಕ್ ಆಗುದಿಲ್ಲ ನಾನು ನನ್ನ ಜಿಲ್ಲೆ ನಮ್ಮ ಪಕ್ಕದ ಜಿಲ್ಲೆ ಹೇಳಿ ಬೇಕಾದ್ರೆ ನಾನು ಹೇಳ್ತೀನಿ ಮೈಸೂರಲ್ಲಿ ಬಿಜೆಪಿ ಯದಿವೀರ್ ಅವರು ನೂರಕ್ಕೆ ನೂರು ಪರ್ಸೆಂಟ್ ಯಾರೇ ಸಿದ್ದರಾಮಯ್ಯ ನಿಂತ್ಕೊಂಡ್ರು ಅಲ್ಲಿ ಅಲ್ಲಿ ಯದಿವೀರ್ ಗೆಲ್ತಾರೆ ಮೇಡಮ್ ಅಲ್ಲಿ ಯಾಕೆಂದ್ರೆ ಅವರ ಅದು ಬೇಡಿ ಅದು ಅದು ಬಿಡಿ ಅವರು ರಾಜವಂಶರು ಈಗ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಅವರೇ ಆದ ಒಂದು ಓಟ್ಗಳಿದೆ ಅವ್ರಿಗೆ ಒಂದು ಗೌರವ ಇದೆ ರಾಜರ ಮನೆತನದಲ್ಲಿ ಒಂದು ಗೌರವ ಇದೆ ಯದುವೀರ್ ಸಾಹೇಬರು ಆ ನಮ್ಮ ಒಂದು ಮಹಾರಾಜರು ಹಾಗಾಗಿ ಗೆಲ್ತಾರೆ ಅವ್ರೇನು ಮನ ಮನೆ ಹತ್ರ ಹೋಗಿ ಕೈ ಮುಗಿಬೇಕಾಗಿಲ್ಲ ಮೇಡಮ್ ಅವರು ಅವರು ನಾವೇ ಬಂದೆ ಅವ್ರು ಬಂದಾಗ ನಾವೇನೇ ಅವರಿಗೆ ನಾವು ಕೈ ಮುಗಿದು ನಾವು ಅಡ್ಬೀಳ್ತೀವಿ ಮಹಾರಾಜರು ಅವರು ಅಂತ ಒಂದು ಇದರಲ್ಲಿ ಅವರು ಮನೆ ಮನೆ ಹೋಗಿ ನಮಗೆ ವೋಟ್ ಕೊಡಿ ಅಂತ ಕೇಳಬೇಕಾಗಿಲ್ಲ ಹಲವಾರು ಜನರು ಹೇಳ್ತಾ ಇದ್ದಾರೆ ರಾಜ ಆಗಿದ್ರು ಅವರು ಮಂತ್ರಿ ಪದವಿಗೆ ಆಸೆ ಪಡ್ಬೋದಿತ್ತ ಇಲ್ಲ ಮೇಡಮ್ ಇದನ್ನ ಈಗ ಜನಸೇವೆ ಇದು ಇದು ಜನಸೇವೆ ಇದು ಆ ಎಂ ಪಿ ಒಳಗೆ ಏನೋ ಅವರು ಮೈಸೂರು ಜಿಲ್ಲೆಯೊಳಗೆ ಆಗಲಿ ಇನ್ನೊಂದಾಗಲಿ ಅವರು ಸೇವೆ ಮಾಡೋಕೆ ಇದ್ದ ಒಂದು ಅವಕಾಶ ಇದು ಮೇಡಮ್ ಅವ್ರಿಗೆ ಒಂದು ಅವಕಾಶ ಇದು ನಿಂತ್ಕೊಂಡಿದ್ದು ನೂರಕ್ಕೆ ನೂರು ಪರ್ಸೆಂಟ್ ನನಗೆ ಸರಿ ಅನ್ನಿಸ್ತಾ ಇದೆ ಪ್ರತಾಪ್ ಸಿಂಹ ಅವರ ಕತೆ ಏನಾಗುತ್ತೆ ಮೇಡಮ್ ಪ್ರತಾಪ್ ಸಿಂಹ ಚೆನ್ನಾಗಿ ಕೆಲಸ ಮಾಡಿದ್ರು ಮೇಡಮ್ ಅವರು ಅವರು ಒಳ್ಳೆಯ ಒಂದು ಕ್ಯಾಂಡಿಡೇಟು ಬಟ್ ಆದರೆ ಯಾತಕ್ಕೆ ಅವರಿಗೆ ಟಿಕೆಟ್ ತಪ್ಪಿತೋ ಅನ್ನೋದು ಅದು ನಮಗೆ ಗೊತ್ತಿಲ್ಲ ಅದು ಅವರು ಹೈಕಮಾಂಡ್ ಆಗಲಿ ಅವರಾಗಲಿ ಅವ್ರಿಗೆ ಗೊತ್ತು ಅದು ಒಳ್ಳೆಯ ಕೆಲಸ ಮಾಡಿದರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಸುಮ್ಮನೆ ಒಂದು ಒಂದು ಹೇಳೋದಲ್ಲ ತುಂಬ ಒಳ್ಳೆಯ ಆಮೇಲೆ ತುಂಬ ತೂಕವಾದ ವ್ಯಕ್ತಿ ಒಂದು ಪಳ್ಳುಗಳು ಮಾತಾಡುವ ವ್ಯಕ್ತಿ ಅಲ್ಲ ಒಳ್ಳೆ ಮಾತಾಡುವಂಥ ವ್ಯಕ್ತಿ ಅವರು ಸುಮ್ಮನೆ ಹೇಳು ಈಗ ಮೈಸೂರಿನ ಸುದ್ದಿ ಬಿಡಿ ಈಗ ಮಂಡ್ಯ ಸುದ್ದಿಗೆ ಹೇಳೋದಾದರೆ ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಕು ಅಧ್ಯಕ್ಷರ ಮತ್ತೆ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದ್ರೆ ವೋಟ್ ಮಾಡಬಹುದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ